ಫಾಸ್ಟ್ ಫುಡ್ ಆಗಿರ್ಬೋದು, ಫಾಸ್ಟ್ ಮೂವಿಂಗ್ ಲೈಫ್ ಆಗಿರ್ಬೋದು, ಅಥವಾ ಒಂದೇ ಕಡೆ ಕೂತು ಕೆಲಸ ಮಾಡೋದಾಗಿರ್ಬೋದು, ತುಂಬಾ ವೀಕೆಂಡ್ ಬಂತು ಅಂದ್ರೆ ಮಾತ್ರ ನಾವು ಎಂಜಾಯ್ ಮಾಡ್ತೀವಿ, ಬಟ್ ವೀಕ್ ಡೇಸ್ ಅಂದ್ರೆ ಫುಲ್ ಸ್ಟ್ರೆಸ್ಫುಲ್ ಆಗಿರುವಂತಹ ವರ್ಕ್ಸ್ ಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಬಹಳಷ್ಟು ಅನಾರೋಗ್ಯಗಳಿಗೆ ನಾವು ತುತ್ತ ಹಾಕ್ತಾ ಹೋಗ್ತೀವಿ. ಈ ರೀತಿಯ ಅನಾರೋಗ್ಯಗಳಲ್ಲಿ ನಮ್ಗೆ ಕಾಡುವಂತಹ ಇವಾಗ ಡಯಾಬಿಟಿಸ್ ಅಷ್ಟೇ ಈಕ್ವಲ್ ಆಗಿರುವಂತಹ ಒಂದು ಡಿಸೀಸ್ ಅಂದ್ರೆ ಆರ್ಥರೈಟಿಸ್ ಅಂತ ಹೇಳ್ಬಹುದು. ಹೀಗಾಗಿ ಆರ್ಥರೈಟಿಸ್ ಬಗ್ಗೆ ಇವತ್ತು ಮಾತಾಡೋಕೆ ಅಂತ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಜ್ಯೋತಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದನ್ನ ಕಾರ್ಯಕ್ರಮನ ಶುರು ಮಾಡೋಣ. ಡಾಕ್ಟರ್ ಜ್ಯೋತಿ, ಕಾರ್ಯಕ್ರಮಕ್ಕೆ ಸ್ವಾಗತ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಈಗ ತಾನೇ ಹೇಳ್ತಾ ಇದ್ದೆ ನಾನು, ಆರ್ಥರೈಟಿಸ್ ಬಗ್ಗೆ ಬಹಳಷ್ಟು ಮಾಹಿತಿನ ಡಾಕ್ಟರ್ ಕೊಡ್ತಾ ಹೋಗ್ತಾರೆ ಅಂತ. ಬನ್ನಿ ಅವ್ರನ್ನ ಕ್ವಶನ್ಸ್ ಕೇಳ್ತಾ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ. ಡಾಕ್ಟರ್, ಈಗ ತಾನೇ ಹೇಳಿದೆ ಡಯಾಬಿಟಿಸ್ ಅಷ್ಟೇ ನಮಗೆ ಕಾಮನ್ ಆಗಿ ಕಾಣೋದು ಆರ್ಥರೈಟಿಸ್ ಅನ್ನೋದು. ಪ್ರತಿಯೊಬ್ಬರಲ್ಲೂ ಆ ನೋವು ಆಗಿರ್ಬೋದು, ಮಂಡಿ ನೋವು, ಮೂಳೆ ಸವಿತ ಇದೆಲ್ಲ ಹೇಳ್ತಾ ಇರ್ತಾರೆ. ಸೊ ವಾಟ್ ಎಕ್ಸಾಕ್ಟ್ಲಿ ಇಸ್ ಆರ್ಥರೈಟಿಸ್? ಸೊ ನೋಡಿ, ಈಗ ಇತ್ತೀಚಿನ ದಿನಗಳಲ್ಲಿ ಆರ್ಥರೈಟಿಸ್ ಎಂಬುದಂತ ಕಾಮನ್ ಅಂತ ಹೇಳ್ತೀವಿ. ನೋಡಿರ್ಬೋದು, ಈಗ ಜನರು ಬಂದು ಹೇಳ್ತಾರೆ ನಮಗೆ ಮಂಡಿ ನೋವು ಆಗ್ತಿದೆ, ಸೊಂಟ ನೋವು ಬರ್ತಾ ಇದೆ, ಆ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಕಾಲುಗಳು ಬಿಗಿತ ಬರ್ತಾ ಇದೆ, ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ತುಂಬ ಹೊತ್ತು ನಡ್ಕೊಂಡು ಹೋಗೋಕ್ಕಾಗ್ತಿಲ್ಲ. ಇದೆಲ್ಲ ನೋಡಕ್ಕೆ ಹೋದರೆ ಇದನ್ನು ಆರ್ಥರೈಟಿಸ್ ಸಮಸ್ಯೆ ಅಂತ ಹೇಳ್ತಾ ಬರ್ತೀವಿ. ಸೊ ಆದರೆ ಆರ್ಥರೈಟಿಸ್ ಅಂದರೆ ಏನಂತ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆರ್ಥರೈಟಿಸ್ ಅಂತ ಹೇಳುವಾಗ ಇದರ ಡೆಫಿನೇಷನಿಗೆ ಬರುವಾಗ, ಇದು ಆರ್ಥರೈಟಿಸ್ ಅಂದರೆ ಆರ್ಥೋ ಅಂತ ಹೇಳಿದರೆ ಜಾಯಿಂಟ್ಸ್ ಅಂತ ಹೇಳ್ತೀವಿ, ಅದ್ರ ಜೊತೆಗಿನ ಐಟಿಸ್ ಅಂತ ಹೇಳಿದಾಗ ಇದನ್ನು ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಸೊ ಆರ್ಥರೈಟಿಸ್ ಅಂದರೆ ಇನ್ಫ್ಲಮೇಷನ್ ಆಫ್ ದ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಸೊ ಕಾಲುಗಳಲ್ಲಿ ಒಂದು ಮಂಡಿಗಳಲ್ಲಿ ಆಗಿರ್ಬೋದು, ಎಲ್ಲಾದರೂ ಆಗಿರ್ಬೋದು, ಜಾಯಿಂಟ್ಸ್ಗಳಲ್ಲಿ ಇನ್ಫ್ಲಮೇಷನ್ ಬರೋದನ್ನು ನಾವು ಆರ್ಥರೈಟಿಸ್ ಅಂತ ಹೇಳ್ತಾ ಬರ್ತೀವಿ. ಸೊ ಆರ್ಥರೈಟಿಸಲ್ಲಿ ಏನಾಗುತ್ತೆ, ಜಾಸ್ತಿಯಾಗಿ ನೋವು ಕಂಡು ಬರೋದು, ಊತ ಕಂಡ್ಕೊಂಡು ಬರೋದು, ಸ್ವೆಲ್ಲಿಂಗ್ಸ್ ಇರ್ಬೋದು, ಜಾಸ್ತಿ ಹೊತ್ತು ಮೂಮೆಂಟ್ಸಲ್ಲಿ ರೆಸ್ಟ್ರಿಕ್ಷನ್ಸ್ ಇರ್ಬೋದು, ಜಾಸ್ತಿ ಹೊತ್ತು ನಡೆಯೋಕ್ಕಾಗ್ತಿಲ್ಲ, ಕ್ಲೈಮ್ ಮಾಡೋಕ್ಕಾಗ್ತಿಲ್ಲ, ಮೆಟ್ಲೆತ್ತಕ್ಕಾಗ್ತಿಲ್ಲ, ಆ ರೀತಿಯಲ್ಲಿ ಬರ್ತಾ ಹೋಗುತ್ತೆ ಈ ಆರ್ಥರೈಟಿಸ್ ಸಮಸ್ಯೆಗಳಲ್ಲಿ. ಸೊ ಇದನ್ನು ಕನ್ನಡದಲ್ಲಿ ಹೇಳೋದಾದರೆ ಸಂಧಿವಾತ ಅಂತ ಹೇಳ್ತಾ ಬರ್ತೀವಿ ನಾವು. ಸೊ ಈಗ ಇದನ್ನು ನೋಡಕ್ಕೆ ಹೋದರೆ ಎಲ್ಲ ಏಜ್ ಗ್ರೂಪಲ್ಲಿ ನೋಡ್ತಾ ಬರ್ತೀವಿ ನಾವು. ಯಾವ ಏಜ್ ಗ್ರೂಪ್ ಆದರೂ ಆಗಿರ್ಬೋದು, ಚಿಲ್ಡ್ರನ್ಸಲ್ಲಿ ಆಗ್ಬೋದು, ಮಕ್ಕಳಲ್ಲೇ ಆಗಿರ್ಬೋದು, ಅಡಲ್ಟ್ಸಲ್ಲಿ ಆಗಿರ್ಬೋದು, ಟೀನೇಜ್ ಲೈಫಲ್ಲಿ ಆಗಿರ್ಬೋದು, ಒಂದಾನೊಂದು ರೀತಿಯಲ್ಲಿ ಆರ್ಥರೈಟಿಸ್ ಸಮಸ್ಯೆಯಿಂದ ಬಳಲ್ತಿರ್ತಾರೆ ಈಗ. ಸೊ ಇದು ಕಾಮನ್ ಆಗಿ ಈಗ ನೋಡ್ತಾ ಬರ್ತೀವಿ ನಾವು. ಒಂದು ಮನೇಲಿ ನೋಡೋದಾದರೆ ಒಬ್ರಿಗಾದರೂ ಒಂದು ಮಂಡಿ ನೋವು ಆಗಿರ್ಬೋದು, ಆರ್ಥರೈಟಿಸ್ ಸಮಸ್ಯೆ ಆಗಿರ್ಬೋದು ಕಂಡು ಬರ್ತಾ ಇದೆ. ಸೊ ಇದರಲ್ಲಿ ನೋಡಕ್ಕೆ ಹೋದರೆ ದೇರ್ ಆರ್ ಟೂ ಮೆನಿ ಆಫ್ ದ 100 ಟೈಪ್ಸ್ ಅಂತ ಹೇಳ್ತೀವಿ ನಾವು. ಒಂದು ಆರ್ಥರೈಟಿಸ್ ಸಮಸ್ಯೆ ಅಂದಾಗ ವರ್ಲ್ಡಲ್ಲಿ ನೋಡೋಕ್ಕೆ ಒಂದು 100 ಟೈಪ್ಸ್ ಆಫ್ ಆರ್ಥರೈಟಿಸ್ ಸಮಸ್ಯೆ ಇದೆ ಅಂತ ಹೇಳ್ತಾ ಬರ್ತೀವಿ. ಆದರೆ ಕಾಮನ್ ಆಗಿ ಒಂದು ನೋಡಕ್ಕೆ ಹೋದರೆ ಇದರಲ್ಲಿ 5-6 ಟೈಪ್ಸಲ್ಲಿ ಆರ್ಥರೈಟಿಸ್ ಸಮಸ್ಯೆ ಇದೆ ಅಂತ ಹೇಳ್ತಾ ಬರ್ತೀವಿ. ಸೊ ಕಾಮನ್ ಆಗಿ ಈಗ ನಾವು ಆರ್ಥರೈಟಿಸ್ ಸಮಸ್ಯೆ ನೋಡ್ತಾ ಹೋಗೋದ್ರಲ್ಲಿ ಮೇಯ್ನ್ ಆಗಿ ಕಾಮನ್ ಆಗಿ ನೋಡ್ತಾ ಇದ್ದೀವಿ ಈಗ ಟೈಮಲ್ಲಿ ಆಸ್ಟೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಆಸ್ಟೋ ಆರ್ಥರೈಟಿಸ್ ಅಂದಾಗ ಈಗ ಕಾಮನ್ ಆಗಿ ನೋಡ್ತಾ ಇರ್ಬೋದು, ತುಂಬ ಜನ ಹೇಳ್ತಾ ಇರ್ತಾರೆ ಮಂಡಿಗಳಲ್ಲಿ ತುಂಬ ನೋವು ಬರ್ತಾ ಇದೆ, ಊತ ಬರ್ತಾ ಇದೆ ಆಗಿರ್ಬೋದು, ಇಲ್ಲದಿದ್ದರೆ ಮೆಟ್ಲತ್ತಕ್ಕಾಗ್ತಿಲ್ಲ, ಇಳಿಯೋಕ್ಕಾಗ್ತಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಸೊ ಇದೆಲ್ಲ ನೋಡಕ್ಕೆ ಹೋದರೆ ಒಂದು ಆರ್ಥರೈಟಿಸ್ ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು, ಆಸ್ಟ್ರೋ ಆರ್ಥರೈಟಿಸಲ್ಲಿ ಕಂಡುಬರ್ತೀವಿ. ಅದ್ರ ಜೊತೆಗಿನ ಆಸ್ಟ್ರೋ ಆರ್ಥರೈಟಿಸಲ್ಲಿ ಫೀಚರ್ಸ್ ಬೇರೆ ಅಂತ ಹೇಳಕ್ಕೆ ಹೋದಾಗ ಏನಾಗ್ತಾ ಇರುತ್ತಂತ ಹೇಳಿದಾಗ, ಬೆಳಗ್ಗೆ ಎದ್ದೇಳುವಾಗ ಎದ್ದೇಳಾಗ ಒಮ್ಮೆಲೆ ಆಗ್ತಾ ಇಲ್ಲ, ಮಂಚದಲ್ಲೇ ಸ್ವಲ್ಪ ಹೊತ್ತಿರಬೇಕು, ಆಮೇಲೆ ನಡೆಯೋಕ್ಕಾಗ್ತಾ ಇದೆ ಅಂತ ಹೇಳ್ಕೊಂಡು ಬರುವಂಥದ್ದು, ಕಾಲುಗಳಲ್ಲಿ ಕೆಳಭಾಗದಲ್ಲಿ ಇಲ್ಲದಿದ್ದರೆ ಮಂಡಿಗಳಲ್ಲಿ ಊತ ಬರುವಂಥದ್ದನ್ನು ನೋಡ್ತಾ ಬರ್ತೀವಿ. ಸೊ ಈಗ ಆಸ್ಟ್ರೋ ಆರ್ಥರೈಟಿಸ್ ಅಂದಾಗ ಇದು ವೇರ್ ಆ್ಯಂಡ್ ಟೇರ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಸೊ ಏಜ್ ಆಗ್ತಾ 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 ಮಂಡಿಗಳಲ್ಲಿ ಸವೆಯೋದು, ಮಂಡಿಗಳಲ್ಲಿರುವಂಥ ಫ್ಲೂಯಿಡ್ ಆಗಿರ್ಬೋದು, ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ, ಮಂಡಿಗಳಲ್ಲಿ ಜಾಸ್ತಿಯಾಗಿ ನೋಡ್ತಾ ಇರ್ತೀವಿ, ಎರಡು ಜಾಯಿಂಟ್ಗಳ ಮಧ್ಯದಲ್ಲಿ ಫ್ಲೂಯಿಡ್ ಇರುತ್ತೆ, ಸೈನೋವಿಯಲ್ ಫ್ಲೂಯಿಡ್, ಇದು ಡ್ರೈ ಆಗ್ತಾ ಬರೋದು, ಇಲ್ಲದಿದ್ದರೆ ಕಡಿಮೆ ಆಗ್ತಾ ಬರ್ತಾ ಹೋಗುತ್ತೆ. ಸೊ ಅದರಿಂದಾಗಿ ಏನಾಗುತ್ತೆ, ಮಂಡಿಗಳಲ್ಲಿ ಫ್ರಿಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗ್ತಾ ಬರುತ್ತೆ, ತುಂಬ ಹೊತ್ತು ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಸಮಸ್ಯೆ ಆಗಿರ್ಬೋದು, ಕಾಲುಗಳಲ್ಲಿ ಊತ ಬರ್ತಾ ಇದೆ, ಕೆಳಕ್ಕೆ ಕುತ್ಕೊಳ್ಳೋಕೆ ಆಗ್ತಿಲ್ಲ, ಕೆಳಕ್ಕೆ ಕುತ್ಕೊಂಡು ಎದ್ದೇಳೋ ಟೈಮಲ್ಲಿ ತುಂಬ ನೋವು ಬರ್ತಾ ಇದೆ, ಈ ರೀತಿಯಲ್ಲೆಲ್ಲ ಬರ್ತಾ ಹೋಗುತ್ತೆ. ಅದ್ರ ಜೊತೆಗೇ ನೆಕ್ಸ್ಟ್ ಆಸ್ಟ್ರೋ ಆರ್ಥರೈಟಿಸ್ ಸಮಸ್ಯೆ ಹಾಗೇ ತುಂಬ ಕಾಮನ್ ಆಗಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಬರ್ತೀವಿ ಅಂತ ಹೇಳಿದರೆ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಈಗ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳುವಾಗ ಇದೊಂದು ಇನ್ಫ್ಲಮೇಟ್ರಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಬಾಡಿಯಲ್ಲಿರುವಂಥ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದರೆ ಬಾಡಿಯಲ್ಲಿರುವಂಥ ನಮ್ಮ ಇಮ್ಯೂನ್ ಸೆಲ್ಸ್ಗಳು ಅದರ ಫಂಕ್ಷನನ್ನು ಕಲ್ಕೊಂಡು ಅದರಿಂದಾಗಿ ಬರುವಂಥ ಇದು ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸೊ ಈ ರುಮಟಾಯ್ಡ್ ಆರ್ಥರೈಟಿಸ್ ಎಂದಾಗ ಸೊ ಏನಾಗುತ್ತೆ, ಬಾಡಿಯಲ್ಲಿ ಇಮ್ಯೂನ್ ಸೆಲ್ಸ್ ಅಂತ ಇರುತ್ತೆ, ಈ WBCs ಆಗಿರ್ಬೋದು, ಬೇಸೋಫಿಲ್ಸ್ ಆಗಿರ್ಬೋದು, ಇಸ್ನೋಫಿಲ್ಸ್ ಆಗಿರ್ಬೋದು, ಈ ರೀತಿ ಸೆಲ್ಸ್ಗಳಿರುತ್ತೆ. ಸೊ ಏನು ಹೇಳ್ತೀವಿ,
ಹೇಳ್ತೀವಿ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಸೊ ಬಾಡಿಯಲ್ಲಿ ಏನಾದರೂ ರೋಗ ಬರೋದ ಟೈಮಲ್ಲಿ ಅದನ್ನು ತಡೆಗಟ್ಟುವಂಥದ್ದು. ಈ ಸೆಲ್ಸ್ಗಳಲ್ಲಿ ಏನಾಗುತ್ತೆ, ಇದು ಹೆಲ್ದಿ ಸೆಲ್ಸನ್ನು ನಮ್ಮ ಬಾಡಿಯಲ್ಲಿ ಒಂದು ಹೆಲ್ದಿ ಸೆಲ್ಸನ್ನು ಅನ್ಹೆಲ್ದಿ ಸೆಲ್ಸ್ ಅಂತ ಇಟ್ಕೊಂಡು ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತದೆ, ಡಿಸ್ಟ್ರಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತದೆ, ಸೊ ಕಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ಅದರಿಂದಾಗಿ ಇಲ್ಲಿ ಜಾಯಿಂಟ್ಸ್ಗಳಲ್ಲಿ ಜಾಸ್ತಿಯಾಗಿ ನಾವು ಒಂದು ಜಾಸ್ತಿಯಾಗಿ ಸ್ವೆಲ್ಲಿಂಗ್ ನೋಡ್ತಾ ಬರೋದು, ಜ್ವರ ಬರ್ತಾ ಇದೆ, ಸ್ವಲ್ಪ ಮೈ ಈಟ್ ಆಗ್ತಾ ಇದೆ, ಕಾಲುಗಳಲ್ಲಿ ಉರಿ ಬರ್ತಾ ಇದೆ, ಈ ರೀತಿ ಸಿಂಪ್ಟಮ್ಸ್ಗಳನ್ನು ನೋಡ್ತಾ ಬರ್ತೀವಿ. ಸೊ ಇದನ್ನು ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಅಂತ ಹೇಳ್ತಾ ಹೋಗ್ತೀವಿ. ಆ ರೀತಿ ಆಸ್ಟಿಯೋಆರ್ಥ್ರೈಟಿಸ್ ಎಂದಾಗ ಇದನ್ನು ಡಿಜೆನರೇಟಿವ್ ಆರ್ಥ್ರೈಟಿಸ್ ಅಂದರೆ ಮೂಳೆಗಳು ಸವಿಯೋದ್ರಿಂದ ಆಗುವಂಥ ಪ್ರಾಬ್ಲಮ್ಸ್ಗಳನ್ನು ಡಿಜೆನರೇಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ ಡಾಕ್ಟರ್, ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಇದೆ ನೋಡೋಣ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಮೇಡಮ್. ನಮಸ್ಕಾರ, ಮಾತಮ್ಮ ಹೆಸರು. ಓಕೆ ನಾಗರತ್ನ ಅವರೇ, ಡಾಕ್ಟರ್ ಇದ್ದ ನಮ್ಮ ನಮ್ಮ ಜೊತೆಗೆ ಮಾತನಾಡಿ. ನಮಸ್ತೆ. ನಮಸ್ತೆ, ಹೇಳಿ ನಾಗರತ್ನ ಅವರೇ. ಮೇಡಮ್, ಇದು ನಮ್ಗೆ ಈಗ ಒಂದು 15 ಡೇಸ್ ಇಂದ ಕೈ ಬೆರಳುಗಳು ಮತ್ತೆ ಕಾಲು ಬೆರಳುಗಳು ಮತ್ತೆ ಕಾಲು ಪಾದ ಎಲ್ಲ ತುಂಬಾ ನೋವು ಇರುತ್ತೆ. ಪಾದದ ಊಟ ಬರ್ತಾ ಇರೋದೇ, ಬೇರೆ ಎಲ್ಲೂ ಅಷ್ಟು ನೋವು ಇಲ್ಲ ಬೇಯಿಂದ. ಓಕೆ, ಕೈ ಬೆರಳು ಮತ್ತೆ ಕಾಲು ಬೆರಳುಗಳು ಮತ್ತೆ ಪಾದ ನೋವು ಇಲ್ಲ ಮೇಡಮ್. ಬೆಳಗ್ಗೆ ಒಂದು ಎದ್ದು ಎದ್ದು ಬರೆಯಕ್ಕೂ ಆಗಲ್ಲ, ಒಂದು ಕೆಲಸನೂ ಮಾಡಕ್ಕಾಗಲ್ಲ, ಕೆಲವು ನನ್ನ ಫೋನ್ ಇಟ್ಕೊಳಕ್ ಆಗಲ್ಲ, ಅಷ್ಟೇ ಆಗ್ತದೆ. ಏನು ಕೆಲಸನೂ ಮಾಡಕ್ ಆಗ್ತಿಲ್ಲ. ಓಕೆ, ಏಜಮ್ಮ ಎಷ್ಟಮ್ಮ ನಿಮ್ದು ಏಜ್ ನಾಗರತ್ನ ಅವರೇ? 41. ಓಕೆ, ಏನಾದ್ರೂ ಜ್ವರ ಏನಾದ್ರೂ ಬಂದಿತ್ತ ಮಿಡಲ್ ಅಲ್ಲಿ ಏನಾದ್ರೂ? ಈಗ ಒಂದು 4 months ಬ್ಯಾಕ್ ಜ್ವರ ಬಂದಿತ್ತು, ವೈರಲ್ ಫೀವರ್ ಅಂತ ಬಂದಿತ್ತು. ಓಕೆ, ಓಕೆ, ವೈರಲ್ ಫೀವರ್ ಅಂತ. ಓಕೆ ಓಕೆ, ಅದಾದ್ಮೇಲೆ ಸ್ವಲ್ಪ ಮಂಡಿಗಳಲ್ಲಿ ಇಲ್ಲದ್ರೆ ಕಾಲುಗಳಲ್ಲಿ ಕೈ ಬೇರಲಲ್ಲಿ ನೋವು ಬರುವಂತದ್ದು ಇರ್ತಿತ್ತ? ಫೈನಮ್ಮ, ಇದನ್ನ ನಾವು ಇನ್ಫೆಕ್ಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಮ್ಮ. ಅಂದ್ರೆ ಜ್ವರ, ವೈರಲ್ ಫೀವರ್ ಬಂದಾದ್ಮೇಲಿಂದ ಬಂದಂತ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಏನಾಗ್ತಿದೆ ನಿಮ್ಗೆ ಅಂದ್ರೆ, ಈ ಇನ್ಫೆಕ್ಷನ್ ಏನಿರುತ್ತೆ ಬಾಡಿಯಲ್ಲಿ, ನಿಮ್ಗೆ ವೈರಲ್ ಫೀವರ್ ಏನ್ ಬಂದಿದೆ ಅದ್ರ ಇನ್ಫೆಕ್ಷನ್ ಬಾಡಿಯಲ್ಲೇ ಉಳ್ಕೊಂಡು ಅದರಿಂದಾಗಿ ಆರ್ಥ್ರೈಟಿಸ್ ಸಮಸ್ಯೆ ಬರ್ತಾ ಇದೆ. 4 ತಿಂಗಳಿಂದ ಸ್ವಲ್ಪ ಸ್ವಲ್ಪ ಮಟ್ಟಿನಲ್ಲಿ ನೋವು ಬರ್ತಾ ಇತ್ತು, ನಿಮ್ಗೆ ಕಾಣ್ತಾ ಇತ್ತು, ಅದ್ರದನ್ನ ನೀವು ನೆಗ್ಲೆಕ್ಟ್ ಮಾಡಿದ್ರಿ. ಆನಂತರ ಏನಾಗ್ತಾ ಇದೆ, ಈಗ 15 ದಿವಸದಿಂದ ಜಾಸ್ತಿ ನೋವು ಅಂತ ಬರ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ, ಸ್ಲೋಲಿ ಸ್ಲೋಲಿ ಆಗಿ ಇದು ಏನಾದರೂ ಕಂಟಿನ್ಯೂ ಆಗ್ತಾ ಹೋದ್ರೆ, ಇದು ನಿಮ್ಮ ಏಜಿನ ಪ್ರಕಾರ 41 ಇಯರ್ಸ್ ಆಗಿದ್ರಿಂದ ಕಂಟಿನ್ಯೂಸ್ ಆಗಿ ಇದನ್ನು ನೆಗ್ಲೆಕ್ಟ್ ಮಾಡ್ತಾ ನೀವು ಹೋದ್ರೆ ಜಾಯಿಂಟ್ಸ್ ಪೇನ್ಸ್ಗಳನ್ನು ಆದಷ್ಟು ಏನಾಗುತ್ತೆ, ಬೇರೆ ಡಿಜೆನರೇಟಿವ್ ಜಾಯಿಂಟ್ಸ್ ಅಂದರೆ ಡಿಜೆನರೇಟಿವ್ ಡಿಸೀಸಸ್ ಅಂದರೆ ಆಸ್ಟಿಯೋಆರ್ಥ್ರೈಟಿಸ್ ಆಗಿರ್ಬೋದು, ಟರ್ನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ನಿಮ್ದು ಏಜ್ ಆಗ್ತಾ ಬರ್ತಾ ಇದೆ, ಮುಟ್ಟು ನಿಲ್ಲುವಂಥ ಸಮಯ ಬಂದಾಗ ಈ ರೀತಿ ಇದು ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಮಂಡಿಗಳಲ್ಲಿ ನೋವು ಬರುವಂಥದ್ದು, ಬೇರೆ ಜಾಯಿಂಟ್ಸ್ಗಳಲ್ಲಿ ಅಟ್ಯಾಕ್ ಆಗುವಂಥದ್ದು ಆಗ್ತಾ ಬರುತ್ತಮ್ಮ. ಸೊ ನೆಗ್ಲೆಕ್ಟ್ ಮಾಡಬೇಡಿ, ಒಮ್ಮೆ ಕ್ಲಿನಿಕ್ಕಿಗೆ ಭೇಟಿ ನೀಡಿ, ಏನು ಕರೆಕ್ಟಾಗಿ ಏನಾಗ್ತಿದೆ ಅಂತ ಒಂದು ಡೀಟೇಲ್ಸ್ ಆಗಿ ನೋಡ್ತೀವಿ, ನಾವು ನೋಡಿ ಏನು ಟ್ರೀಟ್ಮೆಂಟ್ ಇರುತ್ತೆ ಅಂತ ಹೇಳ್ತಾ ಬರ್ತೀವಿ ನಾವು ನಿಮಗೆ. ಸೊ ಹೌದೌದು, ವೈರಲ್ ಫೀವರ್ ಇಂದಲೂ ಬರುತ್ತೆ, ಇನ್ಫೆಕ್ಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತಾ ಬರ್ತೀವಿ. ಯಾಕಂದ್ರೆ ನಿಮಗೆ ಬೇರೆ ಏನು ಪ್ರಾಬ್ಲಮ್ ಇಲ್ಲದೆ ಇದರಿಂದಾಗಿಯೇ ಮೋಸ್ಟ್ಲಿ ಈಗ ಬಂದಿದೆ ನಿಮಗೆ. ನಾಗರತ್ನ ಅವರೇ ಧನ್ಯವಾದಗಳು ಮಕರೆ ಮಾಡಿದ್ದಕ್ಕಾಗಿ. ನೀವು ಡಾಕ್ಟರ್ ಹೇಳಿದಾಗೆ ದಯವಿಟ್ಟು ತಡ ಮಾಡಬೇಡಿ, ಆದಷ್ಟು ಬೇಗ ನಮ್ಮ ಹೋಮಿಯೋಪತಿ ಅಡ್ವಾನ್ಸ್ಡ್ ಹೆಲ್ತ್ ಕೇರ್ಗೆ ಬಂದು ಭೇಟಿ ನೀಡುವಂಥ ಅವಕಾಶ ಪಡ್ಕೊಳ್ಳಿಮ್ಮ. ಯಾಕಂದರೆ ಇರುವಂಥ ಸಮಸ್ಯೆಯಿಂದ ಹೊರಗೆ ಬಂದು ಶಾಶ್ವತವಾಗಿ ಆರೋಗ್ಯಕರವಾಗಿ ತಾವು ಜೀವನ ನಡೆಸಬೇಕು ಅಂದರೆ ಇರುವಂಥ ಒಂದು ಸೊಲ್ಯೂಷನ್ ನಮ್ಮ ಹೋಮಿಯೋಪತಿ ಅಂತಲೇ ಹೇಳಬಹುದು. ಇನ್ನು ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಮ್ಮ ಹೋಮಿಯೋಪತಿ ಅಡ್ವಾನ್ಸ್ಡ್ ಹೆಲ್ತ್ ಕೇರ್ ಪ್ರೆಸೆನ್ಸ್ ಹೆಲ್ದಿ 24 ವಿಶೇಷ ನೀರು ಪ್ರಸಾರ ಕಾರ್ಯಕ್ರಮ ಇದು. ಹಾಗೆ ನಮ್ಮೊಟ್ಟಿದ್ದಾರೆ ಡಾಕ್ಟರ್ ಜ್ಯೋತಿ ಅವರು. ಆರ್ಥ್ರೈಟಿಸ್ ಬಗ್ಗೆ ನಾವಿವತ್ತು ಮಾತನಾಡ್ತಾ ಇದ್ದೀವಿ, ನಿಮ್ಮಲ್ಲೂ ಕೂಡ ಆರ್ಥ್ರೈಟಿಸ್ ಬಗ್ಗೆ ಯಾವುದೇ ರೀತಿಯ ಗೊಂದಲಗಳು ಅಥವಾ ಪ್ರಶ್ನೆಗಳು ಇದರಲ್ಲಿ ಖಂಡಿತವಾಗ್ಲೂ ಕಾರ್ಯಕ್ರಮದ ಸ್ಕ್ರಾನಲ್ಲಿ ಕಾಣಿಸ್ತಾ ಇರುವಂತಹ ಲೈವ್ ಅನ್ನೋ ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ ಜೊತೆಗೆ ಮಾತನಾಡಬಹುದು. ಹಾಗೆ ನಮ್ಮ ಹೋಮಿಯೋಪತಿಗೆ ನಾವು ನೇರವಾಗಿ ಭೇಟಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಸ್ಕ್ರಾನಲ್ಲಿ ನಾವು ಮತ್ತೊಂದು ನಂಬರ್ ಕೊಡ್ತಾ ಇದೀವಿ ಫಾರ್ ಕನ್ಸಲ್ಟೇಷನ್ ಅಂತ. ಈ ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಗೆ ಹತ್ರ ಆಗುವಂತಹ ಬ್ರಾಂಚ್ ಯಾವುದು, ಎಲ್ಲಿ ಇರುವಂತಹ ಅಡ್ರೆಸ್ ಎಲ್ಲಿ ಲೊಕೇಟ್ ಆಗುತ್ತೆ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತಾರೆ. ಹಾಗೆ ಡಾಕ್ಟರ್, ಈಗ ನಾವು ವಯಸ್ಸಾದವರಲ್ಲಿ ನಾವು ನೋಡ್ತೀವಿ ಆರ್ಥ್ರೈಟಿಸ್ ಬರುವಂಥದ್ದು, ಆದರೆ ಕೆಲವು ಇವಾಗ ಮಕ್ಕಳಲ್ಲೇ ಆರ್ಥ್ರೈಟಿಸ್ ಕಾಣಿಸ್ಕೊಳ್ತಾ ಹೋಗುತ್ತೆ, ಇದಕ್ಕೆ ಏನು ಹೇಳ್ತೀರಿ? ಸೊ ಈಗ ನಾವು ಹೇಳಿದ ಪ್ರಕಾರ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮಗೆ, ಏಜ್ ಒಂದು ಫ್ಯಾಕ್ಟರ್ ಈಗ ಅಲ್ವೇ ಅಲ್ಲ. ಸೊ ಮಕ್ಕಳಲ್ಲೂ ಬರುತ್ತೆ ಜಾಯಿಂಟ್ ಪೇನ್ಸ್ಗಳು, ಎಡಲ್ಟ್ಸಲ್ಲೂ ಬರುತ್ತೆ, ಟೀನೇಜ್ ಲೈಫಲ್ಲೂ ಬರುವಂಥದ್ದು ಇರುತ್ತೆ. ಸೊ ಏನಾಗುತ್ತೆ, ಮಕ್ಕಳಲ್ಲಿ ಈಗ ಬರೋದಾದ ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಇಲ್ಲದೆ
ಹೋಗ್ತಾ ಬರ್ತಾ ಇದೆ ಅಂತ ಹೇಳ್ಬೋದು. ಇದನ್ನ ನಾವು ಜುವೆನೈಲ್ ಆರ್ಥ್ರೈಟಿಸ್ ಅಂತ ಹೇಳ್ತಾ ಬರ್ತೀವಿ ಮಕ್ಕಳಲ್ಲಿ ಕಂಡು ಬರುವಂತದ್ದು. ಇದು ಏನಾಗುತ್ತಂದ್ರೆ ಒಂದರಿಂದ ಇನ್ನೊಂದು ಆರ್ಥ್ರೈಟಿಸ್ ಬರುವಂತ ಚಾನ್ಸಸ್ ಇರುತ್ತೆ. ವೈರಲ್ ಫೀವರ್ ಆಗಿರ್ಬೋದು, ಈಗ ತಾನೇ ನಾನು ಹೇಳ್ತಾ ಇದ್ದೆ ಇನ್ಫೆಕ್ಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತಾ ಇದೆ. ಸೊ ಏನಾಗುತ್ತೆ, ವೈರಲ್ ಫೀವರ್ ಆಗಿರ್ಬೋದು, ಇಲ್ಲದಿದ್ರೆ ಫೀವರ್ ಬಂದಿತ್ತು, ಇಲ್ಲದ್ರೆ ಚಿಕನ್ ಗುನಿಯಾ, ಇತ್ತೀಚಿನ ದಿನಗಳಲ್ಲಿ ಚಿಕನ್ ಗುನಿಯಾ, ಡೆಂಗು ಅಂತದ್ದು ಕಾಮನ್ ಆಗಿಬಿಟ್ಟಿದೆ. ಸೊ ಅದರಿಂದ ಏನಾಗುತ್ತೆ, ಆಫ್ಟರ್ ದ ಅಟ್ಯಾಕ್ ಆಫ್ ದಾಟ್ ಅಂತ ಹೇಳ್ತೀವಿ ನಾವು, ಅದರ ಅಟ್ಯಾಕ್ ನಂತರ ಚಿಕನ್ ಗುನಿಯಾ ಡೆಂಗು ನಂತರ ಆರ್ಥ್ರೈಟಿಸ್ ಸಮಸ್ಯೆ ಬರುವಂಥದ್ದು, ಕೈ ಕಾಲಲ್ಲಿ ನೋವು ಇರುವಂಥದ್ದು, ಕೆಲಸ ಮಾಡೋಕ್ಕಾಗ್ತಿಲ್ಲ, ಹಿಡಿಯೋಕ್ಕಾಗ್ತಿಲ್ಲ, ಏನಾದ್ರು ಕೈಯಲ್ಲಿ ಹಿಡಿಯೋಕ್ಕಾಗ್ತಾ ಇಲ್ಲ, ಇಲ್ಲ ತುಂಬ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಸ್ಟಿಫ್ನೆಸ್ ಬರ್ತಾ ಇದೆ, ಕಾಲುಗಳಲ್ಲಿ ಬಿಗಿತ ಬರ್ತಾ ಇದೆ, ಮಂಡಿ ನೋವುತ್ತಾ ಇದೆ, ಈ ರೀತಿ ಬರ್ತಾ ಹೋಗುತ್ತೆ. ಸೊ ಇದನ್ನು ಇನ್ಫೆಕ್ಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತಾ ಬರ್ತೀವಿ. ಸೊ ಇದೊಂದು ರೀತಿಯಲ್ಲಿ ಟೈಪ್ಸಲ್ಲಿ ಹೇಳ್ತಾ ಹೋಗ್ತೀವಿ. ಅದೇ ರೀತಿ ನಾವು ನೋಡೋಕ್ಕೆ ಹೋದರೆ ಈಗದ ದಿನಚರಗಳಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಹೋದರೆ ಫುಡ್ ಐಟಮ್ಸಲ್ಲಿ ವೇರಿಯೇಷನ್ ಇರುವಂಥದ್ದು ಕಾಮನ್ ಆಗಿದೆ. ಸೊ ಅದರಿಂದಲೂ ಆರ್ಥ್ರೈಟಿಸ್ ಬರುವ ಚಾನ್ಸಸ್ ಇರುತ್ತೆ. ಓಕೆ ಡಾಕ್ಟರ್, ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ಉಮಾ ಅಂತ. ಉಮಾ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಡಾಕ್ಟರ್ ಜ್ಯೋತಿ ನಮ್ಮ ಒಟ್ಟಿದ್ದಾರೆ, ತಮ್ಮ ಆರೋಗ್ಯದ ಸಮಸ್ಯೆ ಏನಿದ್ರು ಹೇಳ್ಕೊಳ್ಳಿ. ಉಮಾ ಅಂತ. ಹಲೋ ಉಮಾ ಅವರೇ, ಹೇಳಿ. ಹಲೋ ಉಮಾ ಅವರೇ ಹೇಳಿ, ಏನ್ ಸಮಸ್ಯೆ ಇದೆ? ಮೇಡಮ್, ನನಗೆ ವೈರಲ್ ಫೀವರ್ ಬಂದಿತ್ತು ಮೇಡಮ್. ಆಯ್ತು, ಅದೇ ಮೇಜಲ್ಲಿ ಬಂದಿತ್ತು. ಈಗ ತುಂಬಾ ಜಾಯಿಂಟ್ ಪೇನ್ ಸಿಕ್ಕಾಪಟ್ಟೆ, ಮೊಣಕಾಲು ಹಿಂಗೆ ಮಚ್ಚೆ ಸಾಗಲ್ಲ, ಕೆಳಗಡೆ ಕುತ್ಕೊಂಡ್ರೆ ಕೈ ನರಗಳು ಸಮೇತ ತುಂಬಾನೇ ನೋವಿದೆ. ಓಕೆ, ಎಷ್ಟ್ ಸಮಯದ ಮುಂಚೆ ವೈರಲ್ ಯಾವ ಟ್ರೀಟ್ಮೆಂಟ್? ಎಷ್ಟ್ ಸಮಯದ ಮುಂಚೆ ಫೀವರ್ ಬಂದಿತ್ತಮ್ಮ ನಿಮ್ಗೆ, ಜ್ವರ ಬಂದಿತ್ತು? ಹೌದು. ಜ್ವರ ಯಾವಾಗ ಬಂದಿತ್ತಮ್ಮ ನಿಮ್ಗೆ? ಆಯ್ತು ಮೇಡಮ್, ಮೇಹದಲ್ಲಿ ಬಂದಿತ್ತು ಇಂದಿನ ವರ್ಷ. ಹೌದಾ? ಅದ್ ಜೊತೆಗೆ ನಿಮ್ಗೆ ವಯಸ್ಸು ಎಷ್ಟಮ್ಮ ಈಗ ನಿಮ್ಗೆ? 40 ಮೇಡಮ್. 40. ನೋಡಿ ಅಮ್ಮ, ಫಸ್ಟ್ ಆಫ್ ಆಲ್ ಹೇಳ್ದಂಗೆ ಇದು ಇನ್ಫೆಕ್ಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಜ್ವರದಿಂದಾಗಿ, ವೈರಲ್ ಫೀವರ್ ಇಂದಾಗಿ ಏನಾಗ್ತಾ ಇದೆ, ಆ ಇನ್ಫೆಕ್ಷನ್ ಅಲ್ಲೇ ಉಳ್ಕೊಂಡು, ಬಾಡಿಯಲ್ಲಿ ವೈರಸ್ ಏನಿದೆ ಅಲ್ಲೇ ಉಳ್ಕೊಂಡ್ರಿಂದ ಈ ರೀತಿಯಾಗಿ ಪದೇ ಪದೇ ನೋವು ಬರುವಂಥದ್ದು, ತುಂಬಾ ಬಿಗಿತನ ಬರುವಂಥದ್ದು, ತುಂಬಾ ಮಂಡಿ ನೋವಾಗಿರ್ಬೋದು, ಬೆರಲ್ಗಳಲ್ಲಿ ನೋವಾಗಿರ್ಬೋದು, ಬಾಡಿ ಪೇನ್ಸ್ ಆಗಿರ್ಬೋದು, ಇಂಥ ರೀತಿಯಲ್ಲಿ ಬರ್ತಾ ಹೋಗುತ್ತೆ. ಕೆಲವು ಜನರಿಗೆ ಏನಾಗುತ್ತೆ, ಫ್ಯೂ ಮಂತ್ಸ್ ಅಲ್ಲಿ ಇದ್ದದ್ದು 4 ಮಂತ್ ಆ ರೀತಿ ಹಾಕ್ತಾ ಹೋಗುತ್ತೆ. ಕೆಲವು ಜನರಲ್ಲಿ ಏನಾಗುತ್ತೆ, 1 ವರ್ಷ ಆದ್ರೂ ಏನು ಪ್ರಾಬ್ಲಮ್ ಏನಿರುತ್ತೆ ಹಂಗೇನೆ ಇರುತ್ತೆ, ಟ್ಯಾಬ್ಲೆಟ್ಸ್ ತಗೊಳ್ತೀರಾ ಕಮ್ಮಿ ಆಗುತ್ತೆ, ಇನ್ನೊಮ್ಮೆ ಬರಕ್ ಸ್ಟಾರ್ಟ್ ಆಗುತ್ತೆ ನೋವುಗಳು, ಈ ರೀತಿ ಇರುತ್ತಮ್ಮ. ಸೊ ಟ್ರೀಟ್ಮೆಂಟ್ ಮಾತ್ರ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಆಗಿರ್ಬೇಕಾಗಿರುತ್ತೆ. ಯಾಕಂದ್ರೆ ವೈರಸ್ ಏನಿರುತ್ತೆ ಅದು ಬಾಡಿಯಲ್ಲೇ ಹಂಗೆ ಉಳ್ಕೊಳ್ಳೋದ್ರಿಂದ ಈ ರೀತಿ ಆರ್ಥ್ರೈಟಿಸ್ ಸಮಸ್ಯೆಗೆ ಅಡಿ ಮಾಡಿ ಕೊಟ್ಟಿದೆ. ಸೊ ಅದನ್ನ ಟ್ರೀಟ್ಮೆಂಟ್ ಮಾಡಬೇಕಾಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ಇದಕ್ಕೆ ಟ್ರೀಟ್ಮೆಂಟ್ ಹೋಮಿಯೋಪತಿಯಲ್ಲಿ ಇದೆ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಇದನ್ನು ಪರ್ಮನೆಂಟ್ ಆಗಿ ತೆಗಿಯೋಕ್ಕೆ, ವೈರಸ್ ಏನಿದೆ ಬಾಡಿಯಲ್ಲಿ ಅದು ಹೇಗಿದೆ ಅದನ್ನು ತೆಗೆದು ಅದರಲ್ಲಿ ಬರುವಂಥ ಆರ್ಥ್ರೈಟಿಸ್ ಸಮಸ್ಯೆ ನೋವುಗಳನ್ನು ಕಮ್ಮಿ ಮಾಡ್ತಾ ಬರ್ತೀವಿ. ಸ್ವಲ್ಪ ಟ್ರೀಟ್ಮೆಂಟಿಗೆ ಡೀಟೇಲ್ಸ್ ಬೇಕಾಗಿರುತ್ತೆ, ಯಾಕೆ ಈ ರೀತಿ ಆಗ್ತಿದೆ, ಯಾವ ರೀತಿ ನಿಮ್ಮ ಬಾಡಿ ಯಾಕೆ ಜ್ವರ ಬಂದಮೇಲೆ ಈ ರೀತಿ ಆರ್ಥ್ರೈಟಿಸ್ ಸಮಸ್ಯೆ ಇದೆ ನಿಮ್ಮಲ್ಲಿ ಅಂತ ಹೇಳಿ ತಿಳ್ಕೊಳ್ಳೋಕ್ಕೆ ನೀವು ಒಮ್ಮೆ ಕ್ಲಿನಿಕ್ಗೆ ಭೇಟಿ ನೀಡಬೇಕಾಗಿರುತ್ತೆ. ಅದ್ರ ಜೊತೆಗೆ ನಾವು ಡೀಟೇಲ್ಸ್ ತಗೊಂಡು. ಉಮಾ ಅವರೇ, ಧನ್ಯವಾದಗಳು ನಿಮ್ಮ ಕರೆ ಮಾಡಿದ್ದಕ್ಕಾಗಿ. ನೀವು ಡಾಕ್ಟರ್ ಹೇಳಿದಾಗೆ ಪೇಷಂಟ್ಸ್ ಬರೋರು ನಿಮ್ಮ ಹಿಸ್ಟಾರಿಕಲ್ ರಿಪೋರ್ಟ್ನ ಜೊತೆಗೆ ನಿಮ್ಮ ಕೋಆಪರೇಷನ್ ಬಹಳಷ್ಟು ಮುಖ್ಯ ಆಗಿರುತ್ತೆ. ಹಾಗಾಗಿ ಒಮ್ಮೆ ನೀವು ನಮ್ಮ ಹೋಮಿಯೋಪತಿಗೆ ಭೇಟಿ ನೀಡಬೇಕು ಅಂದರೆ ಸ್ಕ್ರಾನಲ್ಲಿ ಕಾಣಿಸ್ತಾ ಇರುವಂತಹ ಕನ್ಸಲ್ಟೇಷನ್ ಅಂತ ನಂಬರ್ ಇದೆ, ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಹತ್ರ ಆಗುವಂತಹ ಬ್ರಾಂಚಸ್ ಯಾವುದು ಒಂದು ಕಂಪ್ಲೀಟ್ ಡೀಟೇಲ್ಸ್ನ ನೀವು ಪಡ್ಕೊಳ್ಬಹುದು. ಹಾಗೆ ಡಾಕ್ಟರ್, ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂಥ ಆರ್ಥ್ರೈಟಿಸ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಒಂದು ರೀತಿಯಲ್ಲಿ ಮಕ್ಕಳಲ್ಲೂ ನೋಡೋಕ್ಕೋದ್ರೆ ಇನ್ಫೆಕ್ಷನ್ ಆಗಿರುತ್ತೆ, ಜ್ವರ ಬಂದಿರುತ್ತೆ, ಅದರಿಂದಾಗಿ ಜಾಯಿಂಟ್ ಪೇನ್ಸ್ ಬರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿಯಾಗಿ ನೋಡ್ತಾ ಹೋಗ್ತೀವಿ ನಾವು. ಜ್ವರ ಬಂದಿದೆ, ಚಿಕನ್ ಗುನಿಯಾ ಬಂದಿದೆ, ಡೆಂಗ್ಯೂ ಬಂದಿದೆ, ಆನಂತರ ಪೇನ್ಸ್ಗೆಲ್ಲ ಹಂಗೇನು ಉಳಿತಾ ಇದೆ, ಏಜ್ ಆಗ್ತಾ ಫ್ಯಾಕ್ಟರ್ ಒಂದಿನೊಂದು ಫ್ಯಾಕ್ಟರ್ ಏಜ್ ಅಂತಲೇ ಹೇಳ್ಬೋದು. ಆ ರೀತಿಯಲ್ಲಿಂದ ಮಂಡಿ ನೋವು ಸವೆತ ಬರುವಂಥದ್ದು ಒಂದು ಫ್ಯಾಕ್ಟರ್ ಆಗ್ತಾ ಹೋಗುತ್ತೆ. ಮಕ್ಕಳಲ್ಲೂ ಆ ರೀತಿಯಲ್ಲೇ ನೋಡಕ್ಕೆ ಹೋದರೆ ಸವೆತ ಬರುವಂಥದ್ದು ಜಾಸ್ತಿ ಬೇಗನೆ. ಸೊ ಅದಕ್ಕೂ ಒಂದು ಏನು ಹೇಳ್ತೀವಿ, ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಆಗಿರ್ಬೋದು ಬಾಡಿಯಲ್ಲಿ, ಅಂದರೆ ನಮ್ಮ ಇಮ್ಯೂನ್ ಸೆಲ್ಸನ್ನು ಕಿಲ್ ಮಾಡುವಂಥದ್ದು, ಎಲ್ತಿ ಸೆಲ್ಸನ್ನು ಕಿಲ್ ಮಾಡುವಂಥದ್ದು ಆಗಿರ್ಬೋದು, ಈ ರೀತಿಯಲ್ಲಿ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ನಾನು ಹೇಳ್ತಾ ಇದ್ದೆ ಫುಡ್ ಐಟಮ್ಸಲ್ಲಿ, ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು ಫುಡ್ ಐಟಮ್ಸಲ್ಲಿ ಚೇಂಜಸ್ ಇರೋದ್ರಿಂದ, ಫಾಸ್ಟ್ ಲೈಫ್ ಇರೋದ್ರಿಂದ, ಸ್ಟ್ರೆಸ್ಫುಲ್ ಲೈಫ್ ಇರೋದ್ರಿಂದ ಏನಾಗ್ತಾ ಇದೆ, ಈ ರೀತಿಯಲ್ಲಿ ನೋಡಕ್ಕೆ ಹೋದರೆ ಒಂದು ಆರ್ಥ್ರೈಟಿಸ್ ಸಮಸ್ಯೆ ಬರುವಂಥದ್ದನ್ನು ನಾವು ಮೆಟಬಾಲಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತಾ ಬರ್ತೀವಿ. ಸೊ ಈ ಮೆಟಬಾಲಿಕ್ ಆರ್ಥ್ರೈಟಿಸ್ ಫುಡ್ ಸ್ಟೈಲಿಂದ, ಆ ಲೈಫ್ ಸ್ಟೈಲ್ ಮೇಂಟೆನೆನ್ಸ್ ಇಲ್ಲದೇ ಇಲ್ಲದ್ರಿಂದ ಬರುವಂಥದ್ದು. ಸೊ ಅದೇ ರೀತಿಯಲ್ಲಿ ಇದರಲ್ಲಿ ಮೇಯ್ನ್
ಮೇನಾಗಿ ಕಂಡು ಬರುವಂಥದ್ದು ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತಾ ಬರ್ತೀವಿ. ಸೊ ಗೌಟಿ ಆರ್ಥ್ರೈಟಿಸ್ ಅಂದರೆ ಗೌಟ್ ಅಂತ ಹೇಳ್ತೀವಿ. ಏನಾಗ್ತಾ ಇರುತ್ತಂದರೆ ತುಂಬ ಒಂದು ಏರಿಯಾ, ಪರ್ಟಿಕ್ಯುಲರ್ ಏರಿಯಾದಲ್ಲಿ ತುಂಬ ನೋವು ಬರೋದು, ರೆಡ್ನೆಸ್ ಆಗಿದೆ, ತುಂಬ ನೂರಿ ಬರ್ತಾ ಇದೆ, ನೋವು ಆಗ್ತಾ ಇದೆ, ಕಾಲು ಇದಕ್ಕಾಗ್ತಾ ಇಲ್ಲ. ಜಾಸ್ತಿಯಾಗಿ ನಾವು ಹೆಬ್ಬೆರಲಲ್ಲಿ ನೋಡ್ತಾ ಬರ್ತೀವಿ, ಇದನ್ನು ಜಾಸ್ತಿಯಾಗಿ ಕಾಲಿನ ಹೆಬ್ಬೆರಲಲ್ಲಿ ನೋಡ್ತಾ ಬರ್ತೀವಿ. ಇಲ್ಲದೇ ಬೇರೆ ಜಾಯಿಂಟ್ಸ್ಗೂ ಬರೋ ಚಾನ್ಸಸ್ ಇರುತ್ತೆ, ಜಾಸ್ತಿಯಾಗಿ ಅಲ್ಲಿ ಕಂಡು ಬರುತ್ತೆ. ಸೊ ಏನಾಗಿರುತ್ತೆ ಇಲ್ಲಿ, ಏನಾಗುತ್ತೆ ಅಂದರೆ ಯೂರಿಕ್ ಆ್ಯಸಿಡ್ ಲೆವೆಲ್ ಏನಿರುತ್ತೆ ಬಾಡಿಯಲ್ಲಿ ಹೈ ಆಗಿರುತ್ತೆ. ಸೊ ಜಾಸ್ತಿಯಾಗಿ ಯಾರಲ್ಲಿ ನೋಡ್ಕೊಂಡು ಬರ್ತೀವಿ ಅಂತ ಹೇಳಿದರೆ, ಯಾರಲ್ಲಿ ಇದು ನಾನ್ ವೆಜ್ ಐಟಮ್ ಜಾಸ್ತಿ ತಿನ್ನೋರಲ್ಲಿ, ಸೀ ಫುಡ್ ಜಾಸ್ತಿ ಇರೋದ್ರಲ್ಲಿ, ಇಲ್ಲಾದರೆ ಬ್ಯಾಡ್ ಆ್ಯಪೀಸ್ ಅಂತ ಹೇಳ್ತೀವಿ, ಬ್ಯಾಡ್ ಎಫೆಕ್ಟ್ಸ್ ಆಫ್ ಆಲ್ಕೋಹಾಲ್ ಕನ್ಸಂಪ್ಷನ್ ಜಾಸ್ತಿ ಇರೋದ್ರಿಂದ, ಆಲ್ಕೋಹಾಲ್ ಸೇವನೆ ಜಾಸ್ತಿ ಇರೋದ್ರಿಂದ ಇರ್ಬೋದು, ಸಿಗರೆಟ್ ಸೇವನೆ ಜಾಸ್ತಿ ಇರೋದ್ರಿಂದ ಇರ್ಬೋದು, ಇದೆಲ್ಲ ಫ್ಯಾಕ್ಟರ್ಸ್ ಸೇರಿಸ್ಕೊಂಡು ಗೌಟಿ ಆರ್ಥ್ರೈಟಿಸ್ಗೆ ದಾರಿ ಮಾಡ್ತಾ ಕೊಡ್ತಾ ಇದೆ. ಸೊ ಅದ್ರ ಜೊತೆಗೇ ಈಗ ನಾವು ಆರ್ಥ್ರೈಟಿಸ್ ಅಂತ ಹೇಳ್ತಾ ಬರುವಾಗ ಏನಾಗಿರುತ್ತೆ ಅಂದರೆ, ನಾವು ಫಸ್ಟ್ ಆಫ್ ಆಲ್ ಲೊಕೇಶನ್ ಎಲ್ಲಿದೆ, ಯಾವ ಜಾಯಿಂಟ್ಸಲ್ಲಿದೆ ಅಂತ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಾನು ಹೇಳಿದ ಇಷ್ಟು ಪ್ರಕಾರ ಆರ್ಥ್ರೈಟಿಸಲ್ಲಿ ಲೊಕೇಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಮ್ಮೆ ಮಂಡಿಗಳಲ್ಲಿ ಮಾತ್ರ ಇರುತ್ತೆ, ಕೆಲವೊಮ್ಮೆ ಎಲ್ಲ ಬಾಡಿ ಪಾರ್ಟ್ಸ್ಗಳಲ್ಲಿರುತ್ತೆ, ಎಲ್ಲ ಒಂದು ಮಂಡಿಯಲ್ಲಿ ಬಂದರೆ ಇನ್ನೊಂದು ಮಂಡಿಯಲ್ಲಿ ಮತ್ತೆ ಬರುವಂಥ ಚಾನ್ಸಸ್ ಇರುತ್ತೆ. ಈಗ ಆಸ್ಟೋ ಆರ್ಥ್ರೈಟಿಸ್ ಅಂತ ನೋಡೋಕ್ಕೆ ಹೋದರೆ ನೀವು ಹಿಪ್ಸಲ್ಲೂ ಬರುವಂಥ ರೀಜನ್ಸ್ ಇರುತ್ತೆ, ಬ್ಯಾಕ್ ಪೇನ್ ಆಗಿರ್ಬೋದು, ಬ್ಯಾಕ್ ಜಾಯಿಂಟ್ಸಲ್ಲೂ ಬರುವಂಥದ್ದು, ಕುತ್ತಿಗೆ ಭಾಗದಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಈಗ ಇರ್ಬೋದು ಸರ್ವೈಕಲ್ ಸ್ಪಾಂಡೈಲೋಸಿಸ್ ಅಂತ ಹೇಳ್ತಾ ಬರ್ತೀವಿ ನಾವು. ಸೊ ಇದೇನು ಹೇಳ್ತೀವಿ, ಸರ್ವೈಕಲ್ ಸ್ಪಾಂಡೈಲೋಸಿಸ್ ಅಂದರೆ ಇದೊಂದು ರೀತಿ ಆಸ್ಟೋ ಆರ್ಥ್ರೈಟಿಸ್ ಆಫ್ ದ ನೆಕ್ ಸರ್ವೈಕಲ್ ರೀಜನ್ ಅಂತ ಹೇಳ್ತೀವಿ, ಅಂದರೆ ಕುತ್ತಿಗೆ ಭಾಗದಲ್ಲಿರುವಂಥ ಜಾಯಿಂಟ್ಸ್ಗಳಲ್ಲಿ ಬರುವಂಥ ಆಸ್ಟೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ, ನರಗಳಲ್ಲಿ ಏನು ಎರಡು ಬೋನ್ ಏನಿರುತ್ತೆ ಕಂಪ್ರೆಸ್ ಆಗುವಂಥದ್ದು, ಅದರ ಮಧ್ಯದಲ್ಲಿರುವಂಥ ಫ್ಲೂಯಿಡ್ ಕಮ್ಮಿ ಆದಾಗ ನರಗಳು ಕಂಪ್ರೆಸ್ ಆಗಿ ಕೈಗಳಿಗೆ ನೋವು ಬರುವಂಥದ್ದಾಗಿರ್ಬೋದು, ತುಂಬ ಹೊತ್ತು ಒಂದೇ ಕಡೆ ನೋಡೋಕ್ಕಾಗ್ತಿಲ್ಲ, ಕುತ್ತಿಗೆ ನೋವು ಬರ್ತಾ ಇದೆ ಅಂತ ಹೇಳ್ತಾ ಬರುವಂಥದ್ದು. ಸೊ ಈ ರೀತಿಯಲ್ಲಿ ನೋಡ್ತಾ ಬರ್ತೀವಿ, ಒಂದು ಸೈಡಿಗೆ ಮಾತ್ರ ಕೈಯಲ್ಲಿ ತುಂಬ ಬೇಗನೆ ಒಂದು ಪೇನ್ ಸ್ಪ್ರೆಡ್ ಆಗ್ತಾ ಇದೆ, ಕೈ ಎತ್ತಕ್ಕಾಗ್ತಾ ಇಲ್ಲ, ತಲೆ ತಿರುಗಿದಂಗೆ ಆಗ್ತಾ ಇದೆ ಅಂತ ಹೇಳ್ತಾ ಬರ್ತಾರೆ. ಸೊ ಇದೆಲ್ಲ ಸಿಂಪ್ಟಮ್ಸ್ ನಾವು ಸರ್ವೈಕಲ್ ಸ್ಪಾಂಡೈಲೋಸಿಸಲ್ಲಿ ನೋಡ್ತಾ ಬರ್ತೀವಿ. ಅದೇ ರೀತಿ ನೀವು ಬ್ಯಾಕಿಗೆ ಬಂದಾಗ ಬ್ಯಾಕಲ್ಲಿ ಲಂಬಾರ್ ಸ್ಪಾಂಡೈಲೋಸಿಸ್ ಅಂತ ಹೇಳ್ತಾ ಬರ್ತೀವಿ. ಸೊ ಇಲ್ಲಿ ಏನಾಗುತ್ತಂದರೆ, ಎರಡು ಜಾಯಿಂಟ್ಸ್ಗಳ ಮಧ್ಯದಲ್ಲಿರುವಂಥ ಫ್ಲೂಯಿಡ್ ಯಾವಾಗ ಕಮ್ಮಿ ಆಗುತ್ತೆ, ಡ್ರೈ ಆಗುತ್ತೆ, ಅದ್ರ ಜೊತೆಗೆ ಕಾರ್ಟಿಲೇಜ್ ಏನಿರುತ್ತೆ ಅದರಲ್ಲಿ ಸವೆತ ಏನು ಬರ್ತಾ ಹೋಗ್ತಾ ಹೋಗುತ್ತೆ, ಅದರಿಂದ ಏನಾಗುತ್ತೆ ಆ ಜಾಯಿಂಟ್ ಸ್ಪೇಸ್ ಏನಿರುತ್ತೆ ಎರಡು ಜಾಯಿಂಟ್ಗಳ ಮಧ್ಯೆ ಇರುವಂಥ ಸ್ಪೇಸ್ ಕಮ್ಮಿ ಆಗ್ತಾ ಬರ್ತಾ ಹೋಗುತ್ತೆ. ಸೊ ಆಗ ಏನಾಗುತ್ತೆ, ನಿಮಗೆ ನರಗಳು ಕಂಪ್ರೆಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕಾಲುಗಳಿಗೆ ನೋವು ಎಳೆತಾ ಬರುವಂಥದ್ದಾಗಿರ್ಬೋದು, ಆ ರೀತಿಯಲ್ಲಿ ಬರ್ತಾ ಹೋಗುತ್ತೆ. ಸೊ ಇದು ಲಂಬಾರ್ ಸ್ಪಾಂಡೈಲೋಸಿಸ್ ಅಂದರೆ ಆಸ್ಟೋ ಆರ್ಥ್ರೈಟಿಸ್ ಆಫ್ ದ ಸ್ಪೈನ್ ಅಂತ ಹೇಳ್ತೀವಿ. ಸೊ ಅದರ ಜೊತೆಗೆ ಹಿಪ್ ಜಾಯಿಂಟಲ್ಲೂ ಕಂಡು ಬರ್ತಾ ಹೋಗುತ್ತೆ. ಏನಾಗುತ್ತೆ, ಸೇಮ್ ವೇ ಏನು ಜಾಯಿಂಟ್ಸ್ಗಳಿರುತ್ತೆ ಅಲ್ಲೂ ಏನಾಗುತ್ತೆ, ಸವೆತ ಬರುವಂಥದ್ದು. ಸೊ ಇದೆಲ್ಲ ಡಿಜೆನ್ರೇಷನ್ ಮೋಸ್ಟ್ಲಿ ಇತ್ತೀಚಿನ ದಿನಗಳಲ್ಲಿ ಆಸ್ಟೋ ಆರ್ಥ್ರೈಟಿಸ್ ಎಂದಾಗ ನೀವು ನೋಡಿರ್ಬೋದು 40-45 ಏಜ್ ನಂತರ ಬರುವಂಥದ್ದು. ಯಾಕಂದರೆ ಏಜ್ ಆಗ್ತಾ ಆಗ್ತಾ ಈ ಫ್ಯಾಕ್ಟರ್ಸ್ಗಳು ಬರುವಂಥದ್ದು, ಎಲ್ಲ ಜಾಯಿಂಟ್ಸ್ಗಳಲ್ಲಿ ವೇರ್ ಆ್ಯಂಡ್ ಟೇರ್ ಆಗುವಂಥ ಮೆಕ್ಯಾನಿಸಮ್ ಏನಿರುತ್ತೆ, ಸ್ಲೋಲಿ ಸ್ಲೋಲಿಯಾಗಿ ಸವೆತ ಬರುವಂಥದ್ದು, ಅದೇನಾಗುತ್ತೆ ಕೆಲವು ಜನರಿಗೆ ಸ್ಟಾರ್ಟಿಂಗಲ್ಲಿ ಒಂದೆರಡು ತಿಂಗಳಲ್ಲೇ ನೋವುಗಳು ಜಾಸ್ತಿ ಆಗುವಂಥದ್ದು ಇರ್ಬೋದು, ಕೆಲವು ಜನರಿಗೆ ಸೇಮ್ ಆಗಿ ಇರುತ್ತೆ ಒಂದು 5-6 ವರ್ಷಗಳಿಂದ ಸೇಮ್ ಪೇನ್ ಇರುತ್ತೆ, ಆದರೆ ಸ್ಲೋಲಿ ಸ್ಲೋಲಿಯಾಗಿ ಚೇಂಜಸ್ ಸ್ಟಾರ್ಟ್ ಆಗುತ್ತೆ, ಸ್ಟಿಫ್ನೆಸ್ ಜಾಸ್ತಿ ಆಗುವಂಥದ್ದು, ನೋವು ಜಾಸ್ತಿ ಆಗುವಂಥದ್ದು, ಅದ್ರ ಜೊತೆಗೆ ಡಿಫಾರ್ಮಿಟಿ ಆಗುವಂಥದ್ದು, ಕಾಲುಗಳು ಬೆಂಡ್ ಆಗುವಂಥದ್ದಾಗಿರ್ಬೋದು, ಬೋನ್ ಎಕ್ಸ್ಟ್ರಾ ಬೋನ್ ಗ್ರೋತ್ ಆಗೋದಾಗಿರ್ಬೋದು, ಇದೆಲ್ಲ ಫೀಚರ್ಸ್ ಕಂಡು ಬರ್ತಾ ಹೋಗುತ್ತೆ. ಸೊ ಇದೆಲ್ಲ ಒಂದು ರೀತಿಯಲ್ಲಿ ಟೈಪ್ಸ್ ಅಂತ ಹೇಳ್ತಾ ಬರ್ತೀವಿ ನಾವು. ಓಕೆ ಡಾಕ್ಟರ್, ಇನ್ನು ಆರ್ಥ್ರೈಟಿಸ್ ಕಾಸಸ್ ಆಗಿರ್ಬೋದು, ಸಿಂಪ್ಟಮ್ಸ್ ಆಗಿರ್ಬೋದು, ಜೊತೆಗೆ ಟೈಪ್ಸನ್ನು ಒಂದು ಕ್ಲಿಯರ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಮ್ಮ ಹೋಮಿಯೋಪತಿ ಅಡ್ವಾನ್ಸ್ಡ್ ಹೆಲ್ತ್ ಕೇರ್ ಪ್ರೆಸೆನ್ಸ್ ಹೆಲ್ದಿ 24 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಹಾಗೆ ನಮ್ಮ ಹುಡುಗಿದರೆ ಡಾಕ್ಟರ್ ಜ್ಯೋತಿ ಅವರು. ಆರ್ಥ್ರೈಟಿಸ್ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇದ್ದೀವಿ. ಖಂಡಿತ ಪ್ರತಿ ಮನೆಯಲ್ಲಿ 4 ಜನ ಇದ್ದೀರಾ ಅಂತಂದರೆ 4ರಲ್ಲಿ ಇಬ್ಬರು ಸದಸ್ಯರಿಗಂತೂ ಮಂಡಿ ನೋವಾಗಿರ್ಬೋದು, ಕಾಲದ ಮೂಳೆಗಳ ಸವೆತ ಆಗಿರ್ಬೋದು, ಈ ರೀತಿ ಒಂದು ಆರ್ಥ್ರೈಟಿಸ್ ಅಂತ ಬಳಲ್ತಾನೆ ಇರ್ತೀರಾ. ಸೊ ಈ ಒಂದು ಇನ್ಫಾರ್ಮೇಷನ್ ಅಂದರೆ ಆರ್ಥ್ರೈಟಿಸ್ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಪ್ರಶ್ನೆಗಳಿದ್ರೆ ನಿಮ್ಮಲ್ಲಿ, ಆ ಒಂದು ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತಂದರೆ ಸ್ಕ್ರಾಲಲ್ಲಿ ಕಾಣಿಸ್ತಾ ಇರುವಂತಹ ಲೈವ್ ಅನ್ನೋ ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ ಜೊತೆಗೆ ಮಾತನಾಡಬಹುದು. ಹಾಗೆ ಡಾಕ್ಟರ್, ಈಗ ಬಹಳಷ್ಟು ಏನಾಗುತ್ತೆ, ಆರಾಮಾಗೇ ಇರ್ತಾರೆ, ಏನು ಕೆಲಸ ಮಾಡಿಲ್ಲ ಅಂದರೆ ತುಂಬ ಚೆನ್ನಾಗಿರ್ತಾರೆ, ಬಟ್ ಅತಿಯಾಗಿ ಆ ದಿನ ಕೆಲಸ ಮಾಡಿದಾಗ ಮಾತ್ರ ಮೂಳೆ ಸವಿತ ಆಗಿರ್ಬೋದು ಅಥವಾ ಮಂಡಿ ನೋವು ಕಾಣಿಸ್ಕೊಳುತ್ತೆ. ಸೊ ಇದು ಆರ್ಥ್ರೈಟಿಸ್ ಅನ್ನೋ ಕುಂತಲ ಇದೆ ಎಲ್ರಿಗೂ. ಹೌದು, ಕರೆಕ್ಟಾಗಿ ಹೇಳಿದ್ರಿ ನೀವು. ಒಂದು ಜಾಯಿಂಟ್ ಪೇನ್ಸ್ ಕೆಲವೊಂದು ದಿವಸಗಳಿಗೆ ಮಾತ್ರ ಬರುವಂಥದ್ದಾಗಿರ್ಬೋದು, ಕೆಲವು ದಿನ ಮಾತ್ರ ಇರುತ್ತೆ, ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದರೆ, ಇಲ್ಲ ಒಂದೇ ಕಡೆ ಕೂತ್ಕೊಂಡಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಬಂತು, ಜಾಯಿಂಟ್ ಪೇನ್ ಬಂತು, ಟ್ರಾವೆಲ್ ಮಾಡಿದೆ ಆಗ ಬಂತು. ಸೊ ಅದರಿಂದಾಗಿ ಬರುವಂಥ ಜಾಯಿಂಟ್ ಪೇನ್ಸನ್ನು ನಾವು ಆರ್ಥ್ರೈಟಿಸ್ ಅಂತ ಹೇಳಲ್ಲ. ಓಕೆ ಡಾಕ್ಟರ್, ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ.
ಹಲೋ ನಮಸ್ಕಾರ, ತಮ್ಮ ಹೆಸರು? ಚಂದ್ರಶೇಖರ್ ಮೇಡಮ್. ಸರ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವು ಬನ್ನಳ್ಳಿ ಗ್ರಾಮದಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ, ಹೇಳಿ, ಏನ್ ಸಮಸ್ಯೆ ಇದೆ? ಮೇಡಮ್, ನಮ್ಗೆ ಮುಣಕಾಲ ಹತ್ರ ಕಾಲು ನೋವಾಗಿತ್ತು, ಸರ್ಜರಿ ಆಪರೇಷನ್ ಮಾಡಿದ್ದಾರೆ. ಓಕೆ, ಇನ್ನೂ ಒಂದು ವಾರ ತಿಂಗಳಾಯ್ತು, ಇನ್ನೂ ನಡೀಬೇಕು ಅಂದ್ರೆ ಕಾಲು ಜುಮ್ ಅನ್ನತ್ತೆ, ನಡೀಕಾಯ್ತಾ ಇಲ್ಲ, ಇನ್ನೂ ಬೆಡ್ ರೆಸ್ಟ್ ಅಲ್ಲೇ ಇದೀವಿ ಮೇಡಮ್. ಅವ್ರೆ ಹೌದಾ? ಈಗ 2 ತಿಂಗಳಾಯ್ತಾ ಸರ್ಜರಿ ಮಾಡಿಸಿ? ಹೌದಾ? ಓಕೆ, ಜಾಸ್ತಿ ಓಡಾಡ್ತೀರಾ ನೀವು ಈಗ? ಇಲ್ಲದಿದ್ರೆ ಬೆಡ್ ರೆಸ್ಟ್ ಅಲ್ಲೇ ಇದ್ದೀರಾ ಇನ್ನು? ಬೆಡ್ ರೆಸ್ಟ್ ಅಲ್ಲೇ ಇದೀವಿ ಮೇಡಮ್, ಓಡಾಡ್ತಾ ಇಲ್ಲ. ಓಕೆ, ಫೈನ್. ಇವ್ರೆ ನೋಡಿ, ಇವ್ರೆ ನೀವೀಗ ಏನು ಸರ್ಜರಿ ಮಾಡಿಸಿದ್ರೆ ಅದಕ್ಕೆ ಬೆಡ್ ರೆಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ರೆ ಏನಾದ್ರೂ 3 ತಿಂಗಳಿಗಿಂತ ಜಾಸ್ತಿ ಆದ್ಮೇಲೂ ಈ ರೀತಿ ಸಿಂಪ್ಟಮ್ಸ್ಗಳು ಏನಾದ್ರೂ ಕಂಡು ಬರ್ತಾ ಹೋಗ್ತಾ ಇದ್ರೆ, ನೋವು ಬರುವಂತದ್ದು ಆಗಿರ್ಬೋದು, ಜೋಮ್ ಬರೋದಂಕ ಆಗಿರ್ಬೋದು, ಆಕ್ಟಿವಿಟೀಸ್ ನಡೆಯೋ ಏನಾದ್ರೂ ಕಟ್ ಕಟ್ ಸೌಂಡ್ ಅಂತ ಅನ್ನೋದು ಬರೋದು 3 ತಿಂಗಳಾದ್ಮೇಲೂ ಇದ್ರೆ, ಏನಾಗ್ತಿದೆ ಅಂದ್ರೆ ನೀವು ಮಾಡಿರುವಂತ ಸರ್ಜರಿ ಆಗಿರ್ಬೋದು ಫಲಯುಕ್ತ ಆಗಿಲ್ಲ ಅಂತ ಹೇಳ್ಬೋದು. ಅದ್ ಜೊತೆಗೆ ಇಲ್ಲದಿದ್ರೆ ಏನಾದ್ರೂ ಚೇಂಜಸ್, ಬೇರೆ ಕಡೆ ಎಲ್ಲಾದ್ರೂ ಚೇಂಜಸ್ ಇರೋದ್ರಿಂದ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಏನಾದ್ರೂ ಆ ರೀತಿ ಇದ್ದಲ್ಲಿ ಒಮ್ಮೆ ಟ್ರೀಟ್ಮೆಂಟ್, ಯಾಕಂದ್ರೆ ಸರ್ಜರಿ ಮಾಡಿಸಿದ್ರು ಕೆಲವು ಜನರಲ್ಲಿ ಫೇಲಿಯರ್ ಆಗೋ ಚಾನ್ಸಸ್ ಇರುತ್ತೆ, ಅದರಿಂದಲೂ ಇರುತ್ತೆ. ಆದ್ರೆ 3 ಮಂತ್ಸ್ ನಂತರ ಏನಾದ್ರೂ ಪೈನ್ ಇದ್ದಲ್ಲಿ ನೋಡ್ಕೊಳ್ಳಿ, ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಆ ಟೈಮಲ್ಲಿ ಬೇಕಂತ ಹೇಳ್ತೀನಿ. ಈಗದ ಮಟ್ಟಿಗೆ ಬೆಡ್ ರೆಸ್ಟ್ ಅಲ್ಲಿ ಇರೋದು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಬರ್ತೀನಿ. ಇದು ಧನ್ಯವಾದಗಳು ಸರ್, ಕರೆ ಮಾಡಿದ್ದಕ್ಕಾಗಿ. ಹಾಗೆ ಡಾಕ್ಟರ್ ಹೇಳ್ತಾ ಇದ್ರಿ ಅಂದ್ರೆ ಕೆಲವೊಂದು ದಿನದಲ್ಲಿ ಕಾಣಿಸ್ಕೊಳ್ಳುವಂತ ನೋವನ್ನ ಆರ್ಥ್ರೈಟಿಸ್ ಅಂತ ಹೇಳ್ಬೋದಾ ಅಂತ ಕೇಳಿದೆ ನಾನು. ಹೌದು. ಸೊ ನೋಡಿ, ಅದೇ ಹೇಳ್ತಾ ಇದ್ದೆ, ಒಂದೆರಡು ದಿವಸದಲ್ಲಿ ಬರುವಂತ ಜಾಯಿಂಟ್ ಪೇನ್ಸ್ ಅಲ್ಲಿ ನಾವು ಆರ್ಥ್ರೈಟಿಸ್ ಅಂತ ಹೇಳಲ್ಲ. ಆರ್ಥ್ರೈಟಿಸ್ ಅಂತ ಹೇಳಿದಾಗ ನಾವು ಇದನ್ನು ಇನ್ಫ್ಲಮೇಷನ್ ಆಫ್ ದ ಜಾಯಿಂಟ್ಸ್ ಅಂತ ಹೇಳಿದಾಗ, ಅಟ್ ಲೀಸ್ಟ್ ಒಂದು ಜಾಯಿಂಟ್ ಪೇನ್ಸ್ ನಿಮಗೆ ಒಂದು ಮೂರು ನಾಲ್ಕು ವಾರಗಳ ಆದ್ಮೇಲೆ ಪರ್ಸಿಸ್ಟ್ ಆಗಿದ್ರೆ, ಈಗ ಜಾಯಿಂಟ್ ಪೇನ್ಸ್ ಇತ್ತು, ಒಂದು 15 ದಿವಸ ಆದ್ಮೇಲೂ ಜಾಯಿಂಟ್ ಪೇನ್ಸ್ ಇದೆ, 1 ತಿಂಗಳಾದ್ಮೇಲೂ ಜಾಯಿಂಟ್ ಪೇನ್ಸ್ ಇದೆ, ಬರ್ತಾನೆ ಇದೆ, ಪರ್ಸಿಸ್ಟ್ ಆಗಿ ಜಾಯಿಂಟ್ ಪೇನ್ಸ್ ಇದೆ, ಏನಾದರೂ ಮಾಡುವಾಗ, ಕೆಲಸ ಮಾಡುವಾಗ, ನಿಂತ್ಕೊಳ್ಳುವಾಗ ಆಗಿರ್ಬೋದು, ಕುತ್ಕೊಂಡಿದ್ದೇಲ್ವಾಗ ಆಗಿರ್ಬೋದು, ಜಾಯಿಂಟ್ ಪೇನ್ಸ್ ಇನ್ನೂ ಬರ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅದೇ ಕೆಲವರು ಏನಾಗುತ್ತೆ, ಟ್ರಾವೆಲಿಂಗ್ ಮಾಡಿದಾಗ ಮಾತ್ರ ಊತ ಬರ್ತಾ ಇದೆ, ಮೈಂಡಿ ನೋವು ಬರ್ತಾ ಇದೆ ಸ್ವಲ್ಪ ಟ್ರಾವೆಲ್ ಮಾಡಿದಾಗ, ಅದನ್ನು ನಾವು 1 ದಿವಸದ ಮಟ್ಟಿಗೆ ಹೇಳಲ್ಲ, ಒಂದು ವಾರದ ಮಟ್ಟಿಗೆ ನಾವು ಹೇಳಲ್ಲ. ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ, ನಾವು ಅತಿಯಾಗಿ ಸ್ಟ್ರೈನ್ ಮಾಡಿದ ಟೈಮಲ್ಲಿ ಈ ರೀತಿ ನೋವುಗಳು ಉಂಟಾಗೋದು ಕಾಮನ್ ಆಗಿರುತ್ತೆ. ಸೊ ಅಟ್ಲೀಸ್ಟ್ 2 ವೀಕ್ಸ್ ಆದರೂ ಆಗಿರಬೇಕಾಗಿರುತ್ತೆ ಆರ್ಥ್ರೈಟಿಸಲ್ಲಿ. ಸೊ ಆ ರೀತಿಯೇ ನೀವು ನೋಡೋಕೆ ಹೋದರೆ ಆರ್ಥ್ರೈಟಿಸ್ ಸಮಸ್ಯೆ ಹೇಳ್ತಾ ಬರ್ತಾ ಇರುವಾಗ, ಇನ್ನೊಂದು ಟೈಪಲ್ಲಿ ಅಂತ ಹೇಳುವಾಗ ಇನ್ಫೆಕ್ಟಿವ್ ಆರ್ಥ್ರೈಟಿಸಲ್ಲಿ ಅಂತ ಹೇಳುವಾಗ, ಒಂದು ಸೋರಿಯಾಟಿಕ್ ಆರ್ಥ್ರೈಟಿಸ್, ಇತ್ತೀಚಿನ ದಿನಗಳಲ್ಲಿ ಸೋರಿಯಾಸಿಸ್ ಎಂಬುದು ಕಾಮನ್ ಆಗಿ ಕಂಡುಬರ್ತಾ ಇದೆ. ಇದು ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಸ್ಕಿನ್ ಡಿಸಾರ್ಡರ್. ಸೊ ಅದರಲ್ಲಿ ಏನಾಗುತ್ತೆ, ರೆಡ್ ಕಲರ್ ಪ್ಯಾಚಸ್ ಬರುವಂಥದ್ದು, ಹೊಟ್ಟು ಹೋಗುವಂಥದ್ದು ಸ್ಕಿನ್ನಿಂದ ಅಂತ ಹೇಳ್ತಾ ಬರ್ತೀವಿ. ಸೊ ಇದರಲ್ಲೂ ಒಂದು ರೀತಿಯಲ್ಲಿ ಕಾಂಪ್ಲಿಕೇಶನ್ಸ್ ಆಗಿ ಅಂತ ಹೇಳಿದಾಗ, ಇದರಲ್ಲೂ ಸೋರಿಯಾಟಿಕ್ ಆರ್ಥ್ರೈಟಿಸ್, ಆರ್ಥ್ರೈಟಿಸ್ ಸಮಸ್ಯೆ ಬರುವಂಥದ್ದು ಕಾಮನ್ ಆಗಿರುತ್ತೆ. ಸೊ ಈ ಕೆಲವರಲ್ಲಿ ನೋಡಿರ್ಬೋದು ಸೋರಿಯಾಸಿಸ್ ಇಂದ ಬಳಲ್ತಾ ಇದ್ದಾರೆ, ಆಮೇಲೆ ಸ್ಲೋಲಿ ಆಗಿ ಅವರಿಗೆ ಆರ್ಥ್ರೈಟಿಸ್ ಸಮಸ್ಯೆ ಬರ್ತಾ ಇದೆ. ಸೊ ಇದೊಂದು ರೀತಿಯಲ್ಲಿ ಆರ್ಥ್ರೈಟಿಸ್ ಸಮಸ್ಯೆ, ಇದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅದರಲ್ಲೂ ಸವೆತ ಬರುವಂಥದ್ದು, ಮಂಡಿ ನೋವುಗಳು ಬರುವಂಥದ್ದು, ಕಾಲು ಎಳೆತ ಬರುವಂಥದ್ದು, ಬಿಗಿ ಬರುವಂಥದ್ದು ಕಾಮನ್ ಆಗಿರುತ್ತೆ. ಅದು ಆಸ್ಟ್ರೋ ಆರ್ಥ್ರೈಟಿಸ್ ಹೇಳೋದಕ್ಕಿಂತ ಮೇನ್ ಆಗಿ ಹೇಳೋದಾದರೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ನಾವು. ಓಕೆ ಡಾಕ್ಟರ್, ಇನ್ನು ಆರ್ಥ್ರೈಟಿಸ್ ಅನ್ನು ಅವಾಯ್ಡ್ ಮಾಡ್ಲಿಕ್ಕೆ ಅಂದರೆ, ನಮ್ಮ ದೇಹದಲ್ಲಿ ಆರ್ಥ್ರೈಟಿಸ್ ಬರಬಾರ್ದು ಅಂದರೆ ಯಾವ್ಯಾವ ಕೆಲಸಗಳನ್ನ ನಾವು ಅವಾಯ್ಡ್ ಮಾಡಬೇಕು, ಅತಿಯಾಗಿ ಮಾಡದೇ ಇರೋದು? ಸೊ ಈಗ ಆರ್ಥ್ರೈಟಿಸ್ ಹೇಳುವಾಗ ಡಿಫ್ರೆಂಟ್ ಟೈಪ್ಸ್ ಅಲ್ಲಿದೆ. ನಾನು ಹೇಳಿದ ಪ್ರಕಾರ ಸೋ ಮೆನಿ ಟೈಪ್ಸ್ ವೆರೈಟೀಸ್ ಅಲ್ಲಿ ಇರೋದ್ರಿಂದ, ಮೇನ್ ಆಗಿ ಈಗ ಗೌಟ್ ಅಂತ ಹೇಳಿದಾಗ, ನಾವು ಗೌಟಿ ಆರ್ಥ್ರೈಟಿಸ್ ಅಂತ ಹೇಳಿದಾಗ, ಜಾಸ್ತಿಯಾಗಿ ನಾನ್ ವೆಜಿಟೇರಿಯನ್ ಫುಡ್ ಐಟಮ್ಸಿಂದ, ಫಾಸ್ಟ್ ಫುಡ್ ಐಟಮ್ಸಿಂದ, ಇಲ್ಲದಿದ್ರೆ ಸೀ ಫುಡ್ ಐಟಮ್ಸಿಂದ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಸೊ ಅದಕ್ಕೆ ನಾವು ಜಾಸ್ತಿಯಾಗಿ ಅವಾಯ್ಡ್ ಮಾಡ್ತಾ ಬರಬೇಕಾಗಿರುತ್ತೆ, ನಾನ್ ವೆಜ್ ಫುಡ್ಡನ್ನು ಆಗಿರ್ಬೋದು, ಇಲ್ಲದಿದ್ದರೆ ಜಾಸ್ತಿಯಾಗಿ ನಾವು ಸೀ ಫುಡ್ ಐಟಮ್ಸ್ ಅಂತ ತಗೊಳ್ಳುವಂಥದ್ದು, ಇಲ್ಲದಿದ್ದರೆ ಆಲ್ಕೋಹಾಲ್, ಸಿಗರೇಟ್ ಐಟಮ್ಸ್, ಇದರಿಂದ ಏನಾಗುತ್ತೆ, ಬಾಡಿಯಲ್ಲಿರುವಂಥ ಫ್ಲೂಯಿಡ್ಗಳು ಕಮ್ಮಿ ಆಗೋಕ್ಕೆ, ಸೈನೋವೆಲ್ ಫ್ಲೂಯಿಡ್ ಕಮ್ಮಿ ಆಗೋಕ್ಕೆ ಎಡೆ ಮಾಡಿಕೊಟ್ಟಂಗೆ ಆಗುತ್ತೆ. ಅದ್ರ ಜೊತೆಗೇ ಏನಾಗುತ್ತೆ ಅಂದರೆ, ನಿಮ್ಮ ಬಾಡಿಯಲ್ಲಿರುವಂಥ
ಏನೇಳ್ತಾರೆ ಇಮ್ಯುನಿಟಿ ಡಿಸ್ಟ್ರಾಯ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಅದನ್ನು ನಾವು ಇಂಪ್ರೂವ್ ಮಾಡಬೇಕಾದ್ರೆ ಆದಷ್ಟು ಫೈಬರ್ ರಿಚ್ ಫುಡ್, ಪ್ರೋಟೀನಿಷಸ್ ಫುಡ್ ಆಗಿರ್ಬೋದು, ಕ್ಯಾಲ್ಶಿಯಂ ರಿಚ್ ಫುಡ್ ಆಗಿರ್ಬೋದು, ಹಾಲು, ತರಕಾರಿಗಳು, ಫ್ರೂಟ್ಸ್ಗಳನ್ನು ಜಾಸ್ತಿ ಯೂಸ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು. ಅದ್ರ ಜೊತೆಗೆ ಈಗ ಏನಾದರೂ ಪ್ರಾಬ್ಲಮ್ ಆರ್ಥ್ರೈಟಿಸ್ ಬಂದಾದಮೇಲೆ ಯಾವ ರೀತಿ ಒಂದು ಡಯಟ್ ರೆಜಿಮೆನ್ ಇರಬೇಕಂತ ಹೇಳ್ಕೊಂಡು ಬರ್ತೀರಾ? ಸೊ ಏನಾಗುತ್ತೆ ಈಗ ಅದು ಆಸ್ಟೋ ಆರ್ಥ್ರೈಟಿಸ್ ಆಗಿರ್ಬೋದು, ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಇದೆಲ್ಲ ಬರೋಕ್ಕೆ ಒಂದು ರೀತಿಯಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಮ್ಮಿ ಇದ್ದಾಗಲೂ ಬರುತ್ತೆ. ಸೊ ಒಂದು ಮೇನ್ ಮಾಡಬೇಕಂದ್ರೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ಕೊಂಡು ಬರಬೇಕಾಗಿರುತ್ತೆ. ಫುಡ್ ಜೊತೆಗೆ ನಮ್ಮ ಆ್ಯಕ್ಟಿವಿಟೀಸು ಆ ರೀತಿಯಲ್ಲಿ ಇಟ್ಕೊಳ್ಬೇಕು. ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆ್ಯಕ್ಟಿವಿಟೀಸ್ ಬಾಡಿಯಲ್ಲಿ ಇರಬೇಕಾಗಿರುತ್ತೆ. ಈ ರೀತಿಯಲ್ಲಿ ಒಂದು ಡಯಟ್ ಮತ್ತು ಫುಡ್ ಐಟಮ್ಸನ್ನು ಇಟ್ಕೊಳ್ಬೇಕಂತ ಹೇಳ್ತಾ ಬರ್ತೀನಿ. ಓಕೆ ಡಾಕ್ಟರ್, ಇನ್ನು ಆರ್ಥ್ರೈಟಿಸ್ ಅನ್ನೋದು ಬಂದಾಗ ಆ ದೇಹದ ಯಾವ ಪಾರ್ಟ್ ಎಫೆಕ್ಟ್ ಆಗಿರುತ್ತೋ ಅದು ಊದ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಕಾಲಲ್ಲಿ ಮಂಡಿ ಇದ್ದಾಗ ಮಂಡಿಯಲ್ಲಿ ಊದ್ಕೊಳ್ಳೋದು ಸ್ಟಾರ್ಟ್ ಆಗುತ್ತಾ ಅನ್ನೋದು. ಸೊ ನೋಡಿ, ಈಗ ನಾನು ಹೇಳಿದ ಪ್ರಕಾರ ಆರ್ಥ್ರೈಟಿಸ್ ಅಂತ ಹೇಳಿದರೆ ಇನ್ಫ್ಲಮೇಷನ್ ಆಫ್ ದ ಜಾಯಿಂಟ್ಸ್. ಸೊ ಇನ್ಫ್ಲಮೇಷನ್ ಹೇಳಿದಾಗ, ಇನ್ಫೆಕ್ಷನ್ ಅಂತ ಹೇಳಿದಾಗ ನಾವು ಅದರದ್ದೇ ಅಂತ ಸಿಂಪ್ಟಮ್ಸ್ ಇರುತ್ತೆ. ಸೊ ಫಸ್ಟಾಗಿ ನೋವು ಕಂಡು ಬರುವಂಥದ್ದು ಆರ್ಥ್ರೈಟಿಸಲ್ಲಿ, ಕಾಲುಗಳಲ್ಲಿ ಎಲ್ಲಿ ಯಾವ ಪಾರ್ಟಲ್ಲಿ ಯಾವ ಜಾಯಿಂಟಲ್ಲಿ ಇನ್ಫ್ಲಮೇಷನ್ ಆಗುತ್ತೆ ಅಲ್ಲಿ ಫಸ್ಟ್ ನೋವು ಕಂಡ್ಕೊಂಡು ಬರೋದು. ಅದೇ ನೆಕ್ಸ್ಟ್ ಸ್ಟೇಜ್ ಅದರಲ್ಲಿ ಊತ ಕಂಡ್ಕೊಂಡು ಬರೋದು, ಯಾಕಂದರೆ ಅಲ್ಲಿ ಇನ್ಫೆಕ್ಷನ್ ಆಗ್ತಾ ಇದೆ ಅಂತ ಒಂದು ಹೇಳುವಂಥ ಸೈನ್ ಆಗಿರ್ಬೋದು. ಅದ್ರ ಜೊತೆಗೇ ಮುರಿದಾಗ ನೋವಾಗುವಂಥದ್ದು, ಕಾಲು ಸ್ಪ್ರೆಡ್ ಮಾಡೋಕ್ಕಾಗ್ತಾ ಇಲ್ಲ, ಸ್ವಲ್ಪ ಮೂಮೆಂಟ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಫ್ರಿಕ್ಷನ್ ಮಾಡಿದಾಗ ಸೌಂಡ್ ಬರ್ತಾ ಇದೆ. ಈ ಆಸ್ಟಿಯೋಆರ್ಥ್ರೈಟಿಸಲ್ಲಿ ನೋಡಿರ್ಬೋದು ಮಂಡಿಗಳಲ್ಲಿ ಜಾಸ್ತಿ ಎಫೆಕ್ಟ್ ಆಗೋದ್ರಿಂದ ಮಂಡಿಗಳನ್ನು ಮೂವ್ ಮಾಡಿದಾಗ ಕಟ್ ಕಟ್ ಸೌಂಡ್ ಅಂತ ಹೇಳ್ತೀವಿ ನಾವು, ಇಲ್ಲದೆ ಕ್ರೆಪಿಟಸ್ ಅಂತ ಹೇಳ್ತೀವಿ ನಾವು ನಮ್ಮ ಸೈಂಟಿಫಿಕ್ ಟರ್ಮ್ಸಲ್ಲಿ ಹೇಳೋದಾದರೆ. ಈ ರೀತಿ ಸೌಂಡ್ಗಳು ಬರ್ತಾ ಇರೋದಾಗಿರ್ಬೋದು. ಅದ್ರ ನೆಕ್ಸ್ಟಾಗಿ ಹೇಳೋದಾದರೆ ಏನು ಹೇಳ್ತೀವಿ, ಆ ಏರಿಯಾದಲ್ಲಿ ಟಚ್ ಮಾಡಿದಾಗ ತುಂಬ ನೋವಾಗ್ತಾ ಇದೆ, ಟಚ್ ಮಾಡೋಕ್ಕೆ ಬಿಡಲ್ಲ, ಮುಟ್ಟಕ್ಕೆ ಬಿಡಲ್ಲ ಅಂತ ಹೇಳ್ತಾ ಬರೋದು. ಇದೆಲ್ಲ ಇನ್ಫ್ಲಮೇಟ್ರಿ ಸೈನ್ಸ್ ಅಂತ ಹೇಳ್ತೀವಿ ಆರ್ಥ್ರೈಟಿಸ್. ಸೊ ಈ ರೀತಿಯಲ್ಲಿರುತ್ತೆ. ಸೊ ಅದ್ರ ಜೊತೆಗೆ ನಾವು ಈಗ ಹೇಳೋಕೆ ಹೋದರೆ ಆರ್ಥ್ರೈಟಿಸ್ ಸಮಸ್ಯೆ ಅಂತ ಹೇಳಿದಾಗ ಅದಕ್ಕೆ ಹಾರ್ಮೋನಲ್ ವೇರಿಯೇಷನು ಅಷ್ಟೇ ಒಂದು ನೋಡ್ಕೊಂಡು ಬರ್ತೀವಿ. ನಾವೀಗ ಹೇಳೋದಾದರೆ ಫೀಮೇಲ್ಸಲ್ಲಿ ಜಾಸ್ತಿಯಾಗಿ ಈಗ ಓಲ್ಡ್ ಏಜ್ ಆದಾಗ, ಅಂದರೆ ಫೀಮೇಲ್ಸಲ್ಲಿ ಒಂದು 40-45 ಇಯರ್ಸ್ ಆದಮೇಲೆ, ಮೆನೋಪಾಸಲ್ ಸ್ಟೇಜ್ ಬಂದಮೇಲೆ ಆರ್ಥ್ರೈಟಿಸ್ ಸಮಸ್ಯೆ ಬರುವಂಥದ್ದು ಕಾಮನ್ ಆಗಿ ನೋಡ್ತಾ ಬರ್ತೀವಿ. ಈಗ ಆಗಿರ್ಬೋದು 45 ಇಯರ್ಸ್ ಆಗಿರ್ಬೋದು, 50 ಇಯರ್ಸ್ ಆಗಿರ್ಬೋದು, ಹೇಳ್ಕೊಂಡು ಬರ್ತಾರೆ ನಮಗೆ ಮಂಡಿ ನೋವು ಬರ್ತಾ ಇದೆ, ಮಂಡಿ ಸವೆತ ಆಗ್ತಾ ಇದೆ. ಪಿರಿಯಡ್ಸ್ ಆದಮೇಲೆ, ಅಂದರೆ ಮೆನೋಪಾಸಲ್ ಸ್ಟೇಜ್ ಆದಮೇಲೆ, ಮುಟ್ಟು ನಿಂತು ಆದಮೇಲೆ ಈ ರೀತಿ ಸಮಸ್ಯೆ ಬರ್ತಾ ಇದೆ ಅಂತ ಹೇಳ್ಕೊಂಡು ಬರ್ತಾರೆ. ಇದನ್ನು ನಾವು ಆಸ್ಟೋಪೊರೋಸಿಸ್ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ಫೀಮೇಲ್ಸಲ್ಲಿ ಮುಟ್ಟು ಆಗ್ತಾ ಇರುವಾಗ ಒಂದು ಹಾರ್ಮೋನ್ ಉತ್ಪತ್ತಿ ಆಗ್ತಾ ಇರುತ್ತೆ, ಸೊ ಈಸ್ಟ್ರೋಜನ್ ಅಂತ ಹೇಳ್ತೀವಿ. ಸೊ ಮುಟ್ಟು ನಿಲ್ಲುವ ಸಮಯದಲ್ಲಿ, ಮುಟ್ಟು ನಿಂತಾದಮೇಲೆ ಈ ಹಾರ್ಮೋನ್ ಏನಿರುತ್ತೆ ಅದು ಕರೆಕ್ಟಾಗಿ ಉತ್ಪತ್ತಿ ಆಗಲ್ಲ. ಎಷ್ಟು ಬಾಡಿಗೆ ಆ ಟೈಮಲ್ಲಿ ಫಸ್ಟಲ್ಲಿ ಇತ್ತು ಅದಕ್ಕಿಂತ ಕಮ್ಮಿ ಉತ್ಪತ್ತಿ ಆಗ್ತಾ ಬರುತ್ತೆ. ಸೊ ಅದರಿಂದ ಏನಾಗುತ್ತೆ, ಈ ಬೋನ್ ಫಾರ್ಮೇಷನ್ ಆಗುವಂಥದ್ದು, ಬೋನಿಗೆ ಸ್ಟ್ರೆಂತ್ ಸಿಗುವಂಥದ್ದು ಕಮ್ಮಿ ಆಗ್ತಾ ಬರುತ್ತೆ, ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಏನಿರುತ್ತೆ ಬಾಡಿಯಲ್ಲಿ ಅದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಅದರಿಂದ ಏನಾಗುತ್ತೆ, ಮೂಳೆಗಳು ಸ್ವಲ್ಪ ವೀಕನ್ ಆಗೋದು, ಸಾಫ್ಟ್ ಆಗ್ತಾ ಬರೋದು, ಮಂಡಿಗಳಲ್ಲಿ ಸವೆತ ಬರುವಂಥದ್ದು ಜಾಸ್ತಿಯಾಗಿ ನಾವು ವೆಯ್ಟ್ ಏನು ಹೇಳ್ತೀವಿ ಮಂಡಿಗಳಲ್ಲಿ ನೋಡೋದು ಮೇನ್ ರೀಸನ್ ಅಂತ ಹೇಳಿದರೆ ಮಂಡಿಗಳಿಗೆ ವೆಯ್ಟ್, ನಮ್ಮ ಫುಲ್ ಬಾಡಿ ವೆಯ್ಟ್ ನಮ್ಮ ಮಂಡಿನೇ ತಗೊಳ್ಳೋದ್ರಿಂದ ಅದರಿಂದಾಗಿ ಬರುವಂಥದ್ದು. ಸೊ ಈ ರೀತಿ ಮುಟ್ಟು ನಿಂತ ಸಮಯದಲ್ಲಿ ಬರುವಂಥದ್ದನ್ನು ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಅದ್ರ ಜೊತೆಗೇ ಏನಾಗುತ್ತೆ, ಈ ಒಬೆಸಿಟಿ ಬೊಜ್ಜು ಇರುವವರಲ್ಲಿ ಏನಾಗುತ್ತೆ, ಜಾಸ್ತಿಯಾಗಿ ಕಂಡುಬರ್ತೀವಿ. ವೆಯ್ಟ್ ಪುಟ್ ಆನ್ ಮಾಡಿದಷ್ಟು ನೀವು ನೋಡಿರ್ಬೋದು ಗಂಟುಗಳಿಗೆ ತುಂಬ ಜಾಸ್ತಿ ಸ್ಟ್ರೈನ್ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಏನಾಗ್ತಾ ಇರುತ್ತೆ, ಅದರಿಂದಾಗಿ ಜಾಯಿಂಟ್ ಪೇನ್ಸ್ ಬರುವಂಥದ್ದು ಇರುತ್ತೆ. ಸೊ ಅದರಿಂದಾಗಿ ಜಾಯಿಂಟ್ ಪೇನ್ಸ್ ಬರೋದು, ಮೆಟ್ಲು ಹತ್ತಕ್ಕೆ ಆಗ್ತಿಲ್ಲ, ವೆಯ್ಟ್ ಗೇನ್ ಆದಷ್ಟು ಎಲ್ಲ ಪ್ರಾಬ್ಲಮ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದೇ ಆರ್ಥ್ರೈಟಿಸ್ ಅಂತ ಅಲ್ಲ, ಈಗದ ಮಟ್ಟಿಗೆ ನೋಡೋದಕ್ಕೆ ಹೋದರೆ ಮೋಸ್ಟ್ಲಿ ಎಲ್ಲ ಡಯಾಬಿಟಿಸ್ ಆಗಿರ್ಬೋದು, ನಿಮಗೆ ಹೈಪರ್ಟೆನ್ಷನ್ ಆಗಿರ್ಬೋದು, ಇಲ್ಲದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಇದೆಲ್ಲ ಒಂದು ರೀತಿಯಲ್ಲಿ ವೆಯ್ಟ್ ಒಬೆಸಿಟಿಯಲ್ಲಿ ನಾವು ಕಂಡ್ಕೊಂಡು ಬರ್ತಾ ಇರ್ತೀವಿ. ಸೊ ಅದು ಒಂದು ರೀಸನ್ ಆಗಿರುತ್ತೆ ನಮಗೆ ಏನು ಹೇಳ್ತೀವಿ ಜಾಯಿಂಟ್ ಪೇನ್ಸ್ ಬರೋಕ್ಕೆ. ಸೊ ಜಾಯಿಂಟ್ ಪೇನ್ಸ್ ಅದರಿಂದ ಬಂದು ಅದೇನಾದರೂ ಸವೆತ ಅಲ್ಲಿ ಇದ್ದರೆ ಅದನ್ನು ನಾವು ಆರ್ಥ್ರೈಟಿಸ್ ಅಂತ ಹೇಳ್ತಾ ಬರ್ತೀವಿ. ಈ ರೀತಿಯಲ್ಲಿ ಇರುತ್ತೆ ಸಿಂಪ್ಟಮ್ಸ್. ಓಕೆ ಡಾಕ್ಟರ್, ಇನ್ನು ವೀಕ್ಷಕರು ನೀವು ನೋಡ್ತಾ ಇದ್ರೆ ನಮ್ಮ ಹೋಮಿಯೋಪತಿ ಅಡ್ವಾನ್ಸ್ಡ್ ಹೆಲ್ತ್ ಕೇರ್ ಪ್ರೆಸೆನ್ಸ್ ಹೆಲ್ದಿ 24 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಹಾಗೆ ನಮ್ಮ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಪ್ರತಿಯೊಬ್ಬರು ಕೂಡ 24 hours ಕೂಡ ಹೆಲ್ದಿ ಆಗಿರಬೇಕು ಅನ್ನೋದು. ಈಗಾಗಲೇ ನಾವು ಎಷ್ಟೋ ಅನಾರೋಗ್ಯಗಳನ್ನು ನೋಡ್ತಾ ಇದ್ವಿ, ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಸಂಚಿಕೆಯಲ್ಲಿ ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಹಾಗೆ ಇವತ್ತು ಆರ್ಥ್ರೈಟಿಸ್ ಬಗ್ಗೆ ಡಾಕ್ಟರ್ ಜ್ಯೋತಿ ಅವರು ಮಾತನಾಡ್ತಾ ಇದ್ದಾರೆ. ಆರ್ಥ್ರೈಟಿಸ್ ಬಗ್ಗೆ ನಿಮಗೆ ಯಾವುದೇ ರೀತಿಯ ಗೊಂದಲಗಳು, ಪ್ರಶ್ನೆಗಳು ಇದ್ದಲ್ಲಿ ಖಂಡಿತವಾಗ್ಲೂ ಕಾರ್ಯಕ್ರಮದ ಸ್ಕ್ರಾಲ್ನಲ್ಲಿ ಕಾಣಿಸ್ತಾ ಇರುವಂತಹ ಲೈವ್ ಅನ್ನೋ ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ ಜೊತೆಗೆ ನೇರವಾಗಿ ಮಾತನಾಡ್ತಾ
ಕಾರ್ಯಕ್ರಮದಲ್ಲಿ ನೇರವಾಗಿ ಪಾಲ್ಗೊಳ್ಳಬಹುದು. ಹಾಗೆ ಎಲ್ಲರೂ ಕೂಡ ಆರೋಗ್ಯವಾಗಿ ಲೈಫ್ನ ಲೀಡ್ ಮಾಡಬೇಕು, ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂದರೆ ಇರುವಂತಹ ಒಂದೇ ಸೊಲ್ಯೂಷನ್ ನಮ್ಮ ಹೋಮಿಯೋಪತಿ ಅಂತಲೇ ಹೇಳಬಹುದು. ಹೀಗಾಗಿ ನಮ್ಮ ಹೋಮಿಯೋಪತಿಯಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ಸ್ ಇರುತ್ತೆ, ನಮಗೆ ಎಫೆಕ್ಟ್ ಆಗುವಂಥದ್ದು ಅಥವಾ ನಮಗೆ ಯೂಸ್ಫುಲ್ ಆಗುವಂಥದ್ದು, ಬಹಳಷ್ಟು ಜನ 100% ಅಶ್ಯೂರೆನ್ಸ್ ಅಂತಲೇ ಹೇಳ್ಬೋದು ನಾವು, ಇದೆಲ್ಲದರ ಬಗ್ಗೆ ಡಾಕ್ಟರ್ ಮಾತನಾಡ್ತಾ ಹೋಗ್ತಾರೆ. ದಯವಿಟ್ಟು ಕಾಲ್ ಮಾಡಿ ಡಾಕ್ಟರ್ ಜೊತೆಗೆ ಮಾತನಾಡಬಹುದು. ಹಾಗೆ ಡಾಕ್ಟರ್, ಈಗ ಬಹಳಷ್ಟು ಜನ ಕೆಲಸ ಮಾಡೋರು ಇರ್ತಾರೆ, ಅಂದರೆ ಡ್ರೈವರ್ ಆಗಿರ್ಬೋದು, ಬಹಳಷ್ಟು ಹೊತ್ತು ಅವ್ರು ಕೂತ್ಕೊಂಡೇ ಕೆಲಸ ಮಾಡ್ತಾರೆ, ಇನ್ನು ಐ ಟಿ ಸಾಫ್ಟ್ವೇರ್ ಅವ್ರು ಆಗಿರ್ಬೋದು, ಸೊ ತುಂಬ ಹೊತ್ತು ಸಿಸ್ಟಮ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಸೊ ಒಂದೇ ಪೋಸ್ಚರ್ಸ್ನ ಅವ್ರು ಮೇಂಟೈನ್ ಮಾಡ್ತಾರೆ, ಬೇರೆ ಯಾವ ಪೋಸ್ಚರ್ಸ್ ಕೂಡ ಅವರು ಫಾಲೋ ಮಾಡೋದಿಲ್ಲ, ಈ ಥರ ಇರೋರಲ್ಲಿ ಆರ್ಥ್ರೈಟಿಸ್ ಕಾಣಿಸ್ಕೊಳ್ಬಹುದಾ? ಸೊ ನೋಡಿ, ಈಗ ಹೇಳ್ತಾ ಹೋಗೋದಾದ್ರೆ ಆರ್ಥ್ರೈಟಿಸ್ ಬರೋಕ್ಕೆ ಫೀಚರ್ಸ್ ಅಂತ ಹೇಳ್ತಾ ಹೋದಾಗ ನೋಡ್ತಾ ಹೋಗೋದ ಲೈಫ್ ಸ್ಟೈಲ್ ಒಂದು ಮೇನ್ ಆಗಿರುತ್ತೆ. ಆದರೆ ಆರ್ಥ್ರೈಟಿಸ್ ಪೇಯ್ನ್ ಬರೋಕ್ಕೆ, ಪೇಯ್ನ್ ಬಂದಿದೆ, ಸವೆತ ಬಂದಿದೆ ಅಂತ ಹೇಳೋಕ್ಕೆ ಸಿಂಪ್ಟಮ್ಸ್ಗಳು ಮೇನ್ ಆಗಿರುತ್ತೆ. ಯಾವಾಗಾದರೂ ಒಂದು ಪೇಷಂಟ್ ನಮ್ಮ ಹತ್ರ ಬಂದಾಗ ಫಸ್ಟಾಗಿ ಇರುವಂಥ ಸಿಂಪ್ಟಮ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವ ರೀತಿಯಲ್ಲಿ ಆರ್ಥ್ರೈಟಿಸ್ ಇದೆ, ಯಾವ ಸಿವಿಯಾರಿಟಿಯಲ್ಲಿ ಆರ್ಥ್ರೈಟಿಸ್ ಇದೆ, ಯಾವ ಲೊಕೇಶನಲ್ಲಿ ಆರ್ಥ್ರೈಟಿಸ್ ಇದೆ ಅಂತ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಲೊಕೇಶನ್ ವೈಸ್ ಅಂತ ನೋಡಿದಾಗ ನಾವು ಮಂಡಿಗಳಲ್ಲೇ ಆಗಿರ್ಬೋದು, ಬ್ಯಾಕಲ್ಲೇ ಆಗಿರ್ಬೋದು, ಸ್ಪೈನಲ್ಲಿ ಆಗಿರ್ಬೋದು, ಹಿಪ್ಪಲ್ಲೇ ಆಗಿರ್ಬೋದು, ಇಲ್ಲದಿದ್ದರೆ ರಿಸ್ಟ್ ನಮ್ಮದು ಕೈಗಳಲ್ಲೇ ಆಗಿರ್ಬೋದು, ಎಲುಬುಗಳಲ್ಲೇ ಆಗಿರ್ಬೋದು, ಆ ರೀತಿಯಲ್ಲಿ ಒಂದು ಲೊಕೇಶನ್ ವೈಸ್ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಎಲ್ಲ ಆರ್ಥ್ರೈಟಿಸ್ಗಳಿಗೆ ಅದರದೇ ಅಂತ ಹೇಳುವಂಥ ಒಂದು ಲೊಕೇಶನ್ಸ್ ಅಂತ ಇರುತ್ತೆ. ಅದ್ರ ಜೊತೆಗೆ ಸಿವಿಯಾರಿಟಿ ವೈಸು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಈಗ ಸ್ಲೈಟಾಗಿ ಸಿವಿಯಾರಿಟಿ ಇದೆ, ನಾ ಕೆಲವು ಜನರಿಗೆ ಏನಾಗುತ್ತೆ, ಒಂದು ವರ್ಷದಿಂದ ಕಾಯಿಲೆ ಇದೆ ಆದರೆ ನೋವು ಮಾತ್ರ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಜಸ್ಟ್ ಒಂದು ಸ್ವಲ್ಪ ಸ್ಲೈಟಾಗಿ ನೋವು ಮಾತ್ರ ಇರುತ್ತೆ. ಕೆಲವು ಜನರಿಗೆ ಏನಾಗುತ್ತೆ, ಒಂದೆರಡು ತಿಂಗಳು ಮೂರು ತಿಂಗಳಲ್ಲಿ ಅವರಿಗೆ ನೋವು ಜೊತೆಗೆ ಸ್ವೆಲ್ಲಿಂಗ್ ಕಾಣ್ ಬರೋದು, ಇಲ್ಲದೇ ಸ್ಕ್ಯಾಚ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ಬರೋದು, ಈ ರೀತಿಯಾಗಿ ಬರ್ತಾ ಹೋಗುತ್ತೆ. ಸೊ ಸಿವಿಯರಿಟಿನೂ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ ಡಾಕ್ಟರ್, ಮತ್ತೊಂದು ಕರೆ ಇದೆ. ಹಲೋ ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ಸ್ವಲ್ಪ ಜೋರ್ ಧ್ವನಿಯಲ್ಲಿ ಮಾತಾಡಿ. ಹಲೋ ನಮಸ್ತೆ, ಹೇಳಿ, ಏನ್ ಸಮಸ್ಯೆ ಇದೆ? ಯಾವಾಗದಿಂದ ಇದೆ ಇವರೇ ನಿಮ್ಗೆ ಈ ಸಮಸ್ಯೆ? ಏನಾದ್ರೂ ಟೆಸ್ಟ್ ಏನಾದ್ರೂ ಮಾಡಿಸಿದ್ರ, ರಿಪೋರ್ಟ್ಸ್ ಮಾಡಿಸಿದ್ರ? ಗೊತ್ತಾಗ್ತಿಲ್ಲ. ಎರಡು ಕಡೆನೂ ಇದೆನಾ, ಒಂದೇ ಕಡೆ ಇದೆನಾ, ರೈಟ್ ಸೈಡ್ ಲೆಫ್ಟ್ ಸೈಡ್ ಅಂತ ಒಂದು ಹೇಳಿದ್ರೆ? ಮಂಡಿ ನೋವು ಇದೆ. ಓಕೆ, ಎಷ್ಟು ವಯಸ್ಸೀಗ ನಿಮಗೆ? 27. ಓಕೆ, ಏನ್ ಕೆಲಸ ಮಾಡ್ತೀರಾ ಇವ್ರೆ ನೀವು? ಓಕೆ ಓಕೆ, ನೋಡಿ ಇವರೇ, ನಿಮ್ಮ ಏಜ್ ಪ್ರಕಾರ ನೋಡಕ್ ಹೋದ್ರೆ ಆರ್ಥ್ರೈಟಿಸ್ ಅಂತ ಹೇಳುತ್ತು ಅಂದ್ರೆ ತುಂಬಾ ನೋವು ಬರ್ತಾ ಇದೆ. ಯಾಕೆ ನೋವು ಬರ್ತಾ ಇದೆ ಅಂತ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಇಷ್ಟೇ ಏಜಿಗೆ ನೀವು ವಾಕರ್ ಹಿಡ್ದು ನಡೀತಾ ಇದ್ದೀರಾ ಅಂತ ಹೇಳ್ತಿದ್ದೀರಾ, ತುಂಬಾ ನೋವು ಆಗ್ತಾ ಇದೆ 27 ಇಯರ್ಸ್ ಅಂತ ಹೇಳ್ತಾ ಇದ್ದೀರಾ. ಸೊ ನೆಗ್ಲೆಕ್ಟ್ ಮಾಡುವಂಥ ಸ್ಥಿತಿ ಅಂತೂ ಇಲ್ಲ, ಎಕ್ಸ್ರೇ ಎಲ್ಲ ಮಾಡಿದ್ದೀರಾ, ಗೊತ್ತಾಗ್ತಿಲ್ಲ ಏನಂತ. ಸೊ ಫಸ್ಟ್ ಆಫ್ ಆಲ್ ನಮಗೆ ಡೀಟೇಲ್ಸ್ ಆಗಿ ಬೇಕಾಗಿರುತ್ತೆ, ಯಾಕಂದರೆ ಇದೊಂದು ರೀತಿಯಲ್ಲಿ ಆರ್ಥ್ರೈಟಿಸ್ ಅಂತಲೇ ಹೇಳ್ತೀವಿ. ಸೊ ಎಕ್ಸಾಕ್ಟ್ಲಿ ಯಾವ ಕಾರಣದಿಂದ ಬರುತ್ತಂತ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗಿನ ಆರ್ಥ್ರೈಟಿಸ್ ಸಮಸ್ಯೆ ಯಾವುದಾದ್ರೂ ಆಗಿರಲಿ, ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಇದೆ. ಯಾಕಂದರೆ ಏಜ್ ಪ್ರಕಾರ ಇನ್ನೂ ಜಾಸ್ತಿ ನೀವು ವೆಯ್ಟ್ ಮಾಡೋಕ್ಕೆ ಹೋದಾಗ ನೋವುಗಳಿಂದ ಜಾಸ್ತಿ ಡಿಫಾರ್ಮಿಟಿ ಆಗುವಂಥದ್ದು ಆಗಿರುವಂಥದ್ದಾಗಿರ್ಬೋದು, ಬೇರೆ ತೊಂದರೆಗಳು ಆಗಿರುವಂಥದ್ದಾಗಿರ್ಬೋದು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಮ್ಮೆ ನಿಮ್ಮ ಕ್ಲಿನಿಕ್ಕಿಗೆ ಭೇಟಿ ನೀಡಿ, ಏನು ಪ್ರಾಬ್ಲಮ್ ಆಗಿದೆ ಎಕ್ಸಾಕ್ಟ್ಲಿ ಅಂತ ನೋಡಿಕೊಂಡು ನಿಮ್ಮ ರಿಪೋರ್ಟ್ಸ್ ಎಲ್ಲ ತಗೊಂಡು ಬನ್ನಿ, ನೋಡ್ತಾ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡೋಕ್ಕೆ ನಾವು ಮಾಡ್ತೀವಿ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಹಾಗೆ ವೀಕ್ಷಕರೇ, ತಾವು ಕೂಡ ಕಾಲ್ ಮಾಡಬಹುದು. ಸ್ಕ್ರಾಲ್ನಲ್ಲಿ ಕಾಣಿಸ್ತಾ ಇರುವಂತಹ ಲೈವ್ ಅನ್ನೋ ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ ಜ್ಯೋತಿ ಅವ್ರ ಜೊತೆಗೆ ಮಾತನಾಡಿದ್ರ ಮುಖಾಂತರ ನೇರವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ಹಾಗೆ ಡಾಕ್ಟರ್, ಈಗ ಬಹಳಷ್ಟು ಏನ್ ಮಾಡ್ತಾರೆ, ತುಂಬಾ ಹಳೆಯ ಕಾಲದಲ್ಲಿ ಯಾವುದೋ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಬಿದ್ದಿರ್ತಾರೆ, ಅದು ಆವಾಗ ಏಟ್ ಆಗಿರುತ್ತೆ, ಮತ್ತೆ ಆ ನೋವು ಕಾಣಿಸ್ಕೊಳ್ಳೋದಿಲ್ಲ. ಬಟ್ ಬೆಳೀತಾ ಬೆಳೀತಾ ಅವರೆಲ್ಲ ಆ ನೋವು ಕಾಣಿಸ್ಕೊಳುತ್ತೆ, ಮತ್ತೆ ಅಂದ್ರೆ ಹಳೆ ನೋವು ಅಂತ ಹೇಳ್ತಾರೆ, ಹಳೆ ಪೆಟ್ಟು, ಇದಕ್ಕೆ ಏನ್ ಕಾರಣ ಇರ್ಬೋದು? ಸೊ ನೋಡಿ, ಈಗ ಒಂದ್ಸತಿ ಒಂದು ಇಂಜುರಿ ಆಗಿರುತ್ತೆ, ಎಲ್ಲೋ ಒಂದು ಪಾರ್ಟಲ್ಲಿ ಆಗಿರ್ಬೋದು, ಮಂಡಿಯಲ್ಲಿ ಆಗಿರ್ಬೋದು, ಬ್ಯಾಕಲ್ಲಿ ಆಗಿರ್ಬೋದು, ಇಲ್ಲದ್ರೆ ಕೈಗಳಲ್ಲಿ ಆಗಿರ್ಬೋದು, ಎಲ್ಲಾದ್ರೂ ಒಂದು ಇಂಜುರಿ ಆಗ್ತಾ ಇರುತ್ತೆ. ಸೊ ಆದ್ಮೇಲೆ ಏನಾಗುತ್ತೆ, ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಅದನ್ನು ಕರೆಕ್ಟ್ ಆಗಿರುತ್ತೆ. ಆದರೆ ಏನಾಗುತ್ತೆ, ಆ ಏರಿಯಾದಲ್ಲಿ
ಮೇಲೆ ಏನಾದರೂ ಏನ ಹೇಳ್ತಾರೆ ಫ್ರ್ಯಾಕ್ಚರ್ ಆಗಿರ್ಬೋದು, ಇಲ್ಲದಿದ್ರೆ ಏನಾದರೂ ಆಗಿತ್ತು ಆ ಟೈಮಲ್ಲಿ ಸರಿಯಾಗಿ ಹೀಲ್ ಆಗದಿದ್ದರೆ ಆಫ್ಟರ್ ಸಮ್ ಟೈಮ್ಸ್ ಅದು ಏನಾಗುತ್ತೆ, ಅದರದ್ದು ಒಂದು ಏನಾದರೂ ಸ್ಟ್ರೈನ್ ಆದಾಗ ಆ ಪೇನ್ ಇನ್ನೊಮ್ಮೆ ಕಂಡು ಬರೋದು ಸಾಧ್ಯತೆ ಇರುತ್ತೆ. ಓಕೆ ಡಾಕ್ಟರ್, ಮತ್ತೊಂದು ಕರೆ ಇದೆ. ಹಲೋ ನಮಸ್ಕಾರ. ಹಲೋ ಹಲೋ, ಕೇಳಿಸ್ತಾ ಇದೆ ನಿಮಗೆ ನಮ್ಮ ಧ್ವನಿ? ಹಲೋ ಹಲೋ ಸರ್, ತಮ್ಮ ಹೆಸರು? ಸುಶೀಲ್, ಬೆಂಗಳೂರಿಂದ. ಓಕೆ ಸುಶೀಲ್ ಅವರೇ, ಡಾಕ್ಟರ್ ಜ್ಯೋತಿ ನಮ್ಮೊಟ್ಟಿಗಿದ್ದಾರೆ. ತಮ್ಮ ಆರೋಗ್ಯದ ಸಮಸ್ಯೆ ಏನಿದ್ರು ಹೇಳ್ಕೊಳ್ಳಿ. ಮೇಡಮ್, ನನ್ನ ತಾತ ಅವ್ರಿಗೆ ಈಗ ಕೈ ಮತ್ತೆ ಕಾಲು ಎರಡು ನಡೆಯಕ್ಕಂದ್ರೆ ಆಗ್ಬಿಟ್ಟಿದೆ. ಓಕೆ, ಆಮೇಲೆ ಊದ್ತ ಬಂದಿದೆ. ನಾನು ನೆಟ್ ಸಿಂಪ್ಟಮ್ಸ್ ಅಂತ ಇತ್ತು, ಅದಕ್ಕೆ ತಮ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಎಷ್ಟು ಸಮಯದಿಂದ ಈ ರೀತಿ ಕೈ ಕಾಲಲ್ಲಿ ನೋವೆಲ್ಲ ಊತ ಎಲ್ಲ ಬರ್ತಾ ಇದೆ? ಬರೀ ಕೈಯಲ್ಲಿ ಬಂದಿದೆ ಊತ, ಕಾಲಲ್ಲಿ ಬಂದಿತ್ತು, ಇವಾಗ ಕಮ್ಮಿ ಆಗಿದೆ. ಕಾಲಲ್ಲಿಲ್ಲ, ಕೈಯಲ್ಲಿದೆ ಇವಾಗ. ಓಕೆ, ಅವ್ರಿಗೆ ಏನಾದ್ರು ಮಂಡಿ ನೋವು ಆ ರೀತಿ ಏನಾದ್ರು ಬಂದಿತ್ತ ಇದಕ್ಕಿಂತ ಮುಂಚೆ ಏನಾದ್ರು? ಮಂಡಿ ನೋವು ಅಂತ ಏನಿಲ್ಲ ಮೇಡಮ್, ಆದ್ರೆ ಅವ್ರಿಗೆ ನೋವು ಇದೆ, ಆದ್ರೆ ಇವಾಗ ತಿರ್ಗಾಕು ಆಗಲ್ಲ, ಹಂಗ ಆಗಲ್ಲ. ಓಕೆ, ಮೂವ್ಮೆಂಟ್ಸ್ ಮಾಡಕ್ ಆಗ್ತಿಲ್ಲ ಕೈಗಳಲ್ಲಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರಾ? ಹೌದು ಮೇಡಮ್, ಅವ್ರಿಗೆ ಮೂವ್ಮೆಂಟ್ ಆಗ್ತಾ ಇಲ್ಲ. ಓಕೆ ಫೈನ್. ಏನಾದ್ರು ಜ್ವರ ಬಂದಿತ್ತು ಇತ್ತೀಚಿನ ದಿನಗಳಲ್ಲಿ? ಜ್ವರ ಏನಾದ್ರು ಬಂದಿತ್ತು ಇತ್ತೀಚಿನ ದಿನಗಳಲ್ಲಿ ಏನಾದ್ರು? ಜ್ವರ ಬರ್ತಾ ಇರುತ್ತೆ ಮೇಡಮ್, ಜ್ವರ ಇವಾಗ ಬಂದು ಹೋಯ್ತು. ಓಕೆ ಓಕೆ, ಪದೇ ಪದೇ ಬರ್ತಾ ಇರುತ್ತೆ ಜ್ವರ ಅವರಿಗೆ? ಜ್ವರ ಪದೇ ಪದೇ ಬರುತ್ತೆ ಮೇಡಮ್. ಹೌದಾ, ನೋಡಿ. ಏನಾದ್ರು ಟೆಸ್ಟ್ ಏನಾದ್ರು ಮಾಡಿಸಿದ್ದೀರಾ ಅವರಿಗೆ? ಇದಕ್ಕೆ ಟೆಸ್ಟ್ ಏನಾದ್ರು, ರಿಪೋರ್ಟ್, ಬ್ಲಡ್ ಟೆಸ್ಟ್ ಏನಾದ್ರು ಮಾಡಿಸಿದ್ದೀರಾ ನೀವು ಇದಕ್ಕೆ? ಏನಾದ್ರು ಎಲ್ಲ ನಾರ್ಮಲ್ ಇದೆನಾ? ಓಕೆ, ಸೊ ಇದು ಈಗ ನೀವು ಹೇಳಿದ ಪ್ರಕಾರ ಟೆಸ್ಟ್ ಅಲ್ಲಿ ಎಲ್ಲ ನಾರ್ಮಲ್ ಇದೆ. ಏನಾಗಿದೆ ಸ್ಪೈನ್ ಅಲ್ಲಿ? ಸ್ಪೈನ್ ಚಿಕ್ಕದಾಗೋಗಿದೆ ಮೇಡಮ್. ಚಿಕ್ಕದಾಗೋಗಿದೆ. ಓಕೆ, ಸೊ ಸವೆತ ಸ್ಪೈನ್ ಅಲ್ಲಿ ಕಂಡು ಬರ್ತಾ ಇದೆ. ಸೊ ಮೇನ್ ಆಗಿ ಏನಾಗ್ತಾ ಇದೆ ಅಂತ ಅವರಲ್ಲಿ ಬಾಡಿಯಲ್ಲಿ ಏನಾಗ್ತಿದೆ, ಸವೆತ ಕಂಡು ಬರ್ತಾ ಇದೆ. ಸೊ ಸ್ಪೈನ್ ಚಿಕ್ಕದಾಗೋದಂತ ಹೇಳಿದಾಗ ಏನಾದ್ರು ಆಗಿರುವಂತ ಫ್ಲೂಯಿಡ್ ಕಮ್ಮಿ ಆಗ್ತಾ ಬರ್ತಾ ಇದೆ ಅಂತ ಮೇನ್ ಆಗಿ ಹೇಳುವಂತ. ಅದೇ ರೀತಿಯಲ್ಲಿ ಒಮ್ಮೆ ಸ್ಪೈನ್ ಅಲ್ಲಿ ಬಂದದ್ದು ಅವ್ರಿಗೆ ಕೈಗಳಲ್ಲೂ ಈಗ ಜಾಯಿಂಟ್ಸ್ ಗಳಲ್ಲೂ ಎಫೆಕ್ಟ್ ಆಗ್ತಾ ಇದೆ ಅದು. ಅದರಿಂದಾಗಿ ಪೇನ್ ಸ್ವೆಲ್ಲಿಂಗ್ ಅಂತದ್ದು ಆಗ್ತಾ ಇದೆ. ಸೊ ಅಲ್ಲಿನ ಲಿಕ್ವಿಡ್ ಏನು, ಫ್ಲೂಯಿಡ್ ಏನಿರುತ್ತೆ ಜಾಯಿಂಟ್ಸ್ ಅಲ್ಲಿ ಇರುವಂತದ್ದು ಕಮ್ಮಿ ಆಗ್ತಾ ಇದೆ ಅವರಿಗೆ. ಸೊ ಅದ್ರದ್ದು ಫೀಚರ್ಸ್ ಅಂತ ಆರ್ಥ್ರೈಟಿಸ್ ಅಂತಲೇ ಹೇಳ್ತೀವಿ. ಸೊ ಸ್ಪೈನ್ ಅಲ್ಲಿ ಇರುವಂತದ್ದು ಇದನ್ನ ನೋಡಕೋದ್ರೆ ಆರ್ಥ್ರೈಟಿಸ್ ಫೀಚರ್ಸ್ ತರ ಕಾಣುತ್ತೆ. ಅದ್ರ ಜೊತೆಗೆ ಬ್ಲಡ್ ಟೆಸ್ಟ್ ರಿಪೋರ್ಟ್ ನಾರ್ಮಲ್ ಇದೆ ಅಂತ ಹೇಳ್ತಾ ಇದ್ದೀರಾ ನೀವು. ಸೊ ಅದರಿಂದಾಗಿ ಆರ್ಥ್ರೈಟಿಸ್ ಫೀಚರ್ಸ್, ಆದ್ರೆ ಇನ್ನು ಮುಂದೆ ಇದ್ರದ್ದು ಡೀಟೇಲ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಬ್ಯಾಕ್ ಪೇನ್ ಇದೆ ಅಂತ ಹೇಳ್ತೀರಾ, ಅಲ್ಲಿ ಸ್ಪೈನ್ ಪೇನ್ ಆಗಿದೆ. ಸೊ ಇದಕ್ಕೆಲ್ಲದಕ್ಕೂ ಒಂದು ಟ್ರೀಟ್ಮೆಂಟ್ ಅಂತ ಇರುತ್ತೆ ಹೋಮಿಯೋಪತಿಯಲ್ಲಿ. ಯಾಕಂದ್ರೆ ಪೇನ್ಗಳು ಏನಿರುತ್ತೆ, ಫ್ಲೂಯಿಡ್ ಏನಿದೆ ಕಮ್ಮಿ ಆಗ್ತಾ ಇರೋದಕ್ಕೆ ಇದನ್ನು ಸ್ವಲ್ಪ ಕಂಟ್ರೋಲಿಗೆ ತರುವಂಗೆ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಇದೆ ಇವರೇ. ಇದರಿಂದ ಏನಾಗುತ್ತೆ, ಅವ್ರಿಗೆ ನೋವು ಬರೋದು, ಸ್ವೆಲ್ಲಿಂಗ್ ಬರೋದು ಕಮ್ಮಿ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಅವರ ದೈನಿತ್ಯದ ಕೆಲಸಗಳನ್ನು ಅವರೇ ಮಾಡುವಂಗೆ ಹೆಲ್ಪ್ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನು ನಾವು ಹೋಮಿಯೋಪತಿಯಲ್ಲಿ ಮಾಡ್ತಾ ಬರ್ತೀವಿ. ಸೊ ಸ್ಟಾರ್ಟಿಂಗಲ್ಲಿ ಅದಾದ್ರಿಂದ ಅದ್ರ ನಂತರ ಅವರಿಗೆ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ಯಾವಾಗ ನೀವು ಕೊಡ್ತಾ ಹೋಗ್ತೀರಾ, ಇದರಿಂದ ಅವ್ರಿಗೆ ನಾರ್ಮಲ್ ಲೈಫ್ ಲೀಡ್ ಮಾಡುವಂಗೆ ಹೆಲ್ಪ್ ಮಾಡ್ಬೋದು. ಹೌದು, ಎಕ್ಸಾಕ್ಟ್ಲಿ. ಯಾಕಂದ್ರೆ ರಿಪೋರ್ಟ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದ್ರೆ ಇದೆಲ್ಲ ಫೀಚರ್ಸ್ ಆರ್ಥ್ರೈಟಿಸ್ ಇದೆ, ಆದ್ರೆ ರಿಪೋರ್ಟ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಏನಾದ್ರೂ ಬೇರೆ ಟೆಸ್ಟ್ ಮಾಡಿಸ್ಬೇಕಾಗಿರ್ಬೋದು, ಕೆಲವೊಮ್ಮೆ ನಾರ್ಮಲ್ ಇಷ್ಟೇ ಬ್ಲಡ್ ಟೆಸ್ಟ್ ಮಾಡಿಸಿರ್ತಾರೆ, ಇನ್ನು ಸ್ವಲ್ಪ ಬ್ಲಡ್ ಟೆಸ್ಟ್ ಬೇಕಾಗಿರುತ್ತೆ. ಸೊ ಅದನ್ನು ಮಾಡಿಸಿ ನಿಮ್ಗೆ ಒಂದು ಕಂಪ್ಲೀಟ್ ಆಗಿ ಒಂದು ಏನು ಆಗ್ತಿದೆ ಅಂತ ಒಂದು ಡೈರೆಕ್ಟ್ ಆಗಿ ಹೇಳ್ಬೋದು ನಮಗೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ನೀವು ಡಾಕ್ಟರ್ ಹೇಳಿದಾಗೆ ನೀವು ಪೇಷಂಟ್ನ ಕರ್ಕೊಂಬರೋದ್ರ ಜೊತೆಗೆ ಈ ಮುಂಚೆ ಎಲ್ಲಿ ಟ್ರೀಟ್ಮೆಂಟ್ನ ಪಡ್ಕೊಂಡಿದ್ರಿ ಅನ್ನೋ ಹಿಸ್ಟಾರಿಕಲ್ ರಿಪೋರ್ಟ್ ಬಹಳಷ್ಟು ಮುಖ್ಯ ಆಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಡಾಕ್ಟರ್, ಈಗ ಬಹಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ಈಗ ಎಲ್ಲಾದರೂ ಯಾವುದಾದ್ರು ದೇಹದ ಭಾಗದಲ್ಲಿ ಅಥವಾ ಮಂಡಿಲೇ ಆಗಲಿ ನೋವು ಕಾಣಿಸ್ಕೊಳ್ತು ಅಂದರೆ ಎಕ್ಸ್ಟರ್ನಲಿ ಏನಾದರೂ ಆಯಿಲ್ ಅಥವಾ ಆಯಿಂಟ್ಮೆಂಟ್ಸ್ನ ಅಪ್ಲೈ ಮಾಡೋಕೆ ಹೋಗ್ತಾರೆ, ಇದು ಎಷ್ಟು ಮಟ್ಟಿಗೆ ಸರಿ ಅಥವಾ ಎಷ್ಟು ಮಟ್ಟಿಗೆ ತಪ್ಪು? ಸೊ ನೋಡಿ, ಈಗ ಜಾಯಿಂಟ್ ಪೇನ್ಸ್ ಬಂದಾಗ ಇವರೇನು ಮಾಡ್ತಾರೆ, ಆಯಿಲ್ಸ್ ಆಗಿರ್ಬೋದು ಆಯಿಂಟ್ಮೆಂಟ್ಸ್ ಆಗಿರ್ಬೋದು ಹಾಕ್ತಾರಂತ ಹೇಳ್ತೀವಿ ನಾವು. ಸೊ ಇದರಿಂದ ಏನಾಗುತ್ತೆ, ಜಸ್ಟ್ ಆ ಟೈಮಿಗೆ ಪೇನ್ ರಿಲೀಫ್ ಆಗುವಂಥದ್ದಂತ ಹೇಳ್ತೀವಿ. ಟೆಂಪ್ರರಿ ಆಗಿ ಆ ಟೈಮಿಗೆ ನಾವು ಮಸಾಜ್ ಮಾಡಿದಾಗ ಆಗಿರ್ಬೋದು ಇದು ಮಾಡಿದಾಗ ಟೆಂಪ್ರರಿ ಆಗಿ ಪೇನ್ ರಿಲೀಫ್ ಮಾತ್ರ ಆಗುತ್ತೆ, ಅದು ಹೆಲ್ಪ್ ಮಾಡಲ್ಲ ನಿಮಗೆ ಕಂಟಿನ್ಯೂಸ್ ಆಗಿ. ಓಕೆ ಡಾಕ್ಟರ್, ಮತ್ತೊಂದು ಕರೆ ಇದೆ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ತಮ್ಮ ಹೆಸರು ಹೇಳ್ರಿ. ತಮ್ಮ ಹೆಸರು? ಹಲೋ ನಮಸ್ಕಾರ ಅಮ್ಮ, ಕೇಳಿಸ್ತಾ ಇದೆಯಾ? ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಹಲೋ ಹೇಳಿ ಮೇಡಮ್. ಸರ್ ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ತಮ್ಮ ಹೆಸರು ಏನು ಅಂತ ಹೇಳಿ. ಸಿದ್ದೇಶ್ ಅಂತ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೇಳಿ ಮೇಡಮ್.
ಹಲೋ ಹೇಳಿ, ಏನ್ ಸಮಸ್ಯೆ ಇದೆ? ಏನ್ ಸಮಸ್ಯೆ ಇದೆ ಮೇಡಮ್? ಒಂದು ವರ್ಷದಿಂದ ಕಾಲಿಂಗ್ ಮುಟ್ಟಕ್ ಆಗಲ್ಲ, ಮಂಡಿ ನೋವು, ಏನು ಅಂತ ಗೊತ್ತಾಗ್ತಿಲ್ಲ. ಎಡ್ಗಾಲು. ಹೌದಾ? ಎಷ್ಟು ವಯಸ್ಸು? ನಮ್ಗೆ 18 ಮೇಡಮ್. 18 ಮಂಡಿ ಮಚ್ಚಕ್ ಆಗ್ತಾ ಇಲ್ಲ. ಯಾವ್ದು ಒಂದ್ ವರ್ಷದಿಂದ ಏನಾದ್ರು ಪೆಟ್ಟಾಗಿತ್ತು, ಹೇಟ್ ಆಗಿತ್ತು, ಆ ರೀತಿಯಲ್ಲಿ ಏನಾದ್ರು ಆಗಿತ್ತು, ಆಕ್ಸಿಡೆಂಟ್ ಆಗಿತ್ತು, ಆ ರೀತಿಯಲ್ಲಿ ಏನಾದ್ರು ಇತ್ತ? ಇಲ್ಲ, ಆ ಟೈಪ್ ಏನೋ ಆಗಿರ್ಲಿಲ್ಲ. ಬ್ಲಡ್ ಟೆಸ್ಟ್ ಏನಾದ್ರು ಮಾಡಿಸಿದೀರಾ? ಇಲ್ಲ ಮೇಡಮ್. ಇಲ್ಲ. ಓಕೆ. ಮಂಡಿಯಲ್ಲಿ ಏನಾದ್ರು ಊತ ಬಂದದ, ಆ ರೀತಿಯಲ್ಲಿ ಏನಾದ್ರು ಇದೇನಾ? ಪದೇ ಪದೇ ಜ್ವರ ಬರುವಂತದ್ದಾಗಿರ್ಬೋದು. ಓನ್ಲಿ ಮಂಡಿ ಮಚ್ಚಕ್ ಆಗ್ತಿಲ್ಲ ಅಷ್ಟೇ. ಓಕೆ, ಫೈನ್. ಬೇರೆ ಏನಾದ್ರು ಆ ಟೈಮಲ್ಲಿ ಅಲ್ಲಿ ಏನಾದ್ರು ತಾಗಿರುವಂತದ್ದು ಏನಿರಲ್ಲ? ಇದಕ್ಕೆ ಮುಂದೆ 2 ವರ್ಷದ ಮುಂಚೆ 3 ವರ್ಷದ ಮುಂಚೆ ಏನಾದ್ರು ಪೆಟ್ಟಾಗಿರುವಂತದ್ದು ಆ ರೀತಿಯಲ್ಲಿ ಏನಾದ್ರು ಇದೇನಾ? ಇಲ್ಲ. ಸೊ ನೋಡಿ ಇವ್ರೆ, ಈಗ ಅರ್ಥ್ರೈಟಿಸ್ ಸಮಸ್ಯೆ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದಾಗ, ಸ್ಟಿಫ್ನೆಸ್ ಅಂತ ಹೇಳುವಂಥದ್ದು, ಮಂಡಿ ಮಚ್ಚಕ್ಕೆ ಆಗ್ತಾ ಇಲ್ಲ, ಬಿಗಿ ಆಗ್ತಾ ಇದೆ, ಅಲ್ಲಿ ಜಾಯಿಂಟಲ್ಲಿ ಇರುವಂಥ ಫ್ಲೂಯಿಡ್ ಏನಿರುತ್ತೆ, ದ್ರವ್ಯ ಏನಿರುತ್ತೆ ಅದ್ರ ಒಳಗಡೆ, ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ, ಅದು ಕಂಪ್ಲೀಟಾಗಿ ಡ್ರೈ ಆದರೆ, ಇಲ್ಲದಿದ್ದರೆ ಸ್ವಲ್ಪನೇ ಡ್ರೈ ಆಗಿತ್ತು, ಸ್ವಲ್ಪನೇ ಉಳಿದ್ಕೊಂಡಿದೆ ಅಂತ ಹೇಳಿದಾಗ, ಈ ರೀತಿ ಸ್ಟಿಫ್ನೆಸ್ ಆಗುವಂಥದ್ದು, ಮಂಡಿ ಮಚ್ಚಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅಲ್ಲಿರುವಂಥ ಫ್ಲೂಯಿಡ್ ಆಗಿರ್ಬೋದು, ಅಲ್ಲಿರುವಂಥ ಮೆಂಬ್ರೇನ್ ಆಗಿರ್ಬೋದು ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಎಷ್ಟು ಲಿಕ್ವಿಡ್ ಬೇಕು ಕಾಲುಗಳಲ್ಲಿ, ಜಾಯಿಂಟ್ಸ್ಗಳಲ್ಲಿ ಮೂಮೆಂಟ್ಸ್ ಆಗೋಕ್ಕೆ, ಫ್ರಿಕ್ಷನ್ ಆಗೋಕ್ಕೆ, ಅದು ಕರೆಕ್ಟಾಗಿ ಸಿಗದ ಕಾರಣದಿಂದ ಈ ರೀತಿ ಆಗ್ತಾ ಇದೆ. ಸೊ ಇದಕ್ಕೆ ಏನು ಮಾಡಿದರೆ, ನೀವು ಟ್ರೀಟ್ಮೆಂಟ್ ತೆಕ್ಕೊಂಡ್ರು ಪೇಯ್ನ್ ರಿಲೀಫ್ ಆಗ್ಬೋದು, ಆದರೆ ಆ ಸೈನೋವಿಯಲ್ ಫ್ಲೂಯಿಡ್ ಏನಿರುತ್ತೆ ಆ ರೀತಿಯಲ್ಲೇ ಕಮ್ಮಿ ಇರುತ್ತೆ ನಿಮಗೆ. ಸೊ ಅದನ್ನು ಸ್ವಲ್ಪ ಹೆಚ್ಚು ಮಾಡಬೇಕಾಗಿರುತ್ತೆ. ಸೊ ಹೋಮಿಯೋಪತಿ ಟ್ರೀಟ್ಮೆಂಟಲ್ಲಿ ನಾವು ಅದನ್ನು ಹೆಚ್ಚು ಮಾಡ್ತಾ ಬಂದು, ನಿಮಗಿರುವಂಥ ಬಿಗಿತನ ಆಗಿರ್ಬೋದು, ಮಂಡಿ ಮಚ್ಚಕ್ಕೆ ಆಗ್ತಿಲ್ಲ ಅಂತ ಹೇಳುವಂಥ ಸಿಂಪ್ಟಮ್ಸ್ಗಳು ಸ್ಲೋಲಿ ಸ್ಲೋಲಿ ಆಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಒಮ್ಮೆ ಕ್ಲಿನಿಕ್ಕಿಗೆ ಭೇಟಿ ನೀಡಿ, ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ಕೊಂಡು ನಿಮಗೆ ಡೈರೆಕ್ಟಾಗಿ ನಾವು ಹೇಳ್ತೀವಿ. ಯಾಕಂದರೆ ಒಬ್ಬರಿಂದ ಒಬ್ಬರಿಗೆ ಟ್ರೀಟ್ಮೆಂಟ್ ವೇರಿ ಆಗ್ತಾ ಹೋಗುತ್ತೆ. ಸೊ ಅದರಲ್ಲಿ ನಾವು ನಿಮಗೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಅಂತ ಗೈಡ್ ಮಾಡ್ತೀವಿ ನಾವು. ಇನ್ನು ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಹಾಗೆ ಡಾಕ್ಟರ್, ಈಗ ಆರ್ಥ್ರೈಟಿಸ್ ಇರುವಂಥವ್ರು ಅಥವಾ ಆರ್ಥ್ರೈಟಿಸ್ ಬರಬಾರ್ದು ಅಂತ ಯೋಚನೆ ಮಾಡೋರು ಯಾವ ರೀತಿಯ ಫುಡ್ ಸ್ಟೈಲ್ನ ಮೇಂಟೈನ್ ಮಾಡಬೇಕಾಗುತ್ತೆ? ಸೊ ಯಾವಾಗಾದರೂ ಒಂದು ಹೆಲ್ತಿ ಮೇಂಟೈನ್ ಮಾಡಬೇಕಂತ ಹೇಳುವಾಗ ನಾವು ಫಸ್ಟಾಗಿ ಹೇಳ್ತೀವಿ, ಒಂದು ಪ್ರೋಟೀನಿಷಿಯಸ್ ಡಯಟ್ ಆಗಿರ್ಬೋದು, ನ್ಯೂಟ್ರಿಷಿಯಸ್ ಡಯಟ್ ಅಂತ ಮೇಂಟೈನ್ ಮಾಡಬೇಕಿರುತ್ತೆ. ಎಷ್ಟು ನೀವು ನಾನ್ ವೆಜ್ ತಗೊಳ್ತೀರಾ ಅಷ್ಟೇ ಅಮೌಂಟಲ್ಲಿ ವೆಜಿಟೇಬಲ್ಸ್ ಅಂತೂ ಇರುವ ತರಕಾರಿ ಅಂಥದ್ದು ಇರಬೇಕಾಗಿರುತ್ತೆ. ನಾನ್ ವೆಜ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಅಂತ ಯಾರೂ ಹೇಳಲ್ಲ, ಆದರೆ ಎಷ್ಟು ನಾನ್ ವೆಜ್ ತಗೊಳ್ತೀರಾ ಅಷ್ಟೇ ವೆಜಿಟೇಬಲ್ಸ್ ಇರಬೇಕು, ಫ್ರೂಟ್ಸು ಅಷ್ಟೇ ನಿಮ್ಮ ಬಾಡಿಗೆ ಬೇಕಾಗಿರುತ್ತೆ, ಅಷ್ಟೇ ಅಮೌಂಟಲ್ಲಿ ಬೇಕಾಗಿರುತ್ತೆ. ಅದ್ರ ಜೊತೆಗೇ ಮಿನಿಮಮ್ ಅಮೌಂಟ್ ಆಫ್ ವಾಟರ್ ಇಂಟೇಕ್ ಅಂತ ಹೇಳ್ತೀವಿ, ನೀರಿನ ಅಂಶ, ನೀರು ಜಾಸ್ತಿ ತಗೊಳ್ಬೇಕಾಗಿರುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಮ್ಮೆ ಕಮ್ಮಿ ನೀರು ತಗೊಳ್ಳುವಂಥದ್ದಾಗಿರ್ಬೋದು, ಆ ರೀತಿಯೆಲ್ಲ. ಹಲೋ, ನಮಸ್ಕಾರಮ್ಮ. ಹಲೋ, ನಮಸ್ಕಾರಮ್ಮ. ತಮ್ಮ ಹೆಸರು? ನಮಸ್ಕಾರ. ತಮ್ಮ ಹೆಸರು? ಮಂಡಿ ನೋವು ಬಂದಿದೆ ಮೇಡಮ್. ಓಕೆ, ಮಾ ಡಾಕ್ಟರ್ ಜೊತೆಗೆ ಮಾತನಾಡಿ. ಹೇಳಿ ಅಮ್ಮ, ಮಂಡಿ ನೋವು ಎಷ್ಟು ದಿನದಿಂದ ಇದೆ? ನಮಸ್ಕಾರ. ಹೇಳಿ, ಏನಾಯ್ತು? ಹಲೋ ಹಲೋ, ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾ. ಹಾ, ಹೇಳಿ ಅಮ್ಮ, ಏನ್ ಸಮಸ್ಯೆ ಇದೆ? ಒಂದು ವಾರದಿಂದ ಮೇಡಮ್ ನನಗೆ ತುಂಬಾ ಮಂಡಿ ನೋವು. ಹೌದಾ? ಏನಾದ್ರೂ ಬಿದ್ದಿದ್ರೆ ಏನಾದ್ರೂ ಆ ರೀತಿ ಅಲ್ಲಿ ಆದಿತ್ತೆ, ಹೇಟ್ ಆಗಿತ್ತೆ? ಏನಿಲ್ವಾ? ಓಕೆ. ಏಜ್ ಎಷ್ಟಮ್ಮ ನಿಮ್ದು? ಹಲೋ, ಏಜ್ ಎಷ್ಟಮ್ಮ ನಿಮ್ದು? ವಯಸ್ಸು ಎಷ್ಟಮ್ಮ ನಿಮ್ದು? ವಯಸ್ಸು ಎಷ್ಟಮ್ಮ ನಿಮ್ದು? 40 ಇಯರ್ಸ್. ಓಕೆ. ತಿಂಗಳು ತಿಂಗಳು ಕರೆಕ್ಟ್ ಆಗಿ ಆಗ್ತಾ ಇದೆಯಮ್ಮ ನಿಮ್ಗೆ? ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಮ್ಮ, ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ. ಈಗ ದಯವಿಟ್ಟು ವೀಕ್ಷಕರು ಯಾರೆಲ್ಲ ಕಾಲ್ ಮಾಡ್ತಿರೋ ಆದಷ್ಟು ಟಿವಿಯಿಂದ ದೂರ ಬಂದು, ಇಲ್ಲಾಂದ್ರೆ ನೆಟ್ವರ್ಕ್ ಇರೋ ಜಾಗ ಬಂದು ಮಾತನಾಡಿದ್ರೆ ಮಾತ್ರ ಡಾಕ್ಟರ್ ಜೊತೆಗೆ ನಿಮ್ಮ ಸಮಸ್ಯೆ ಹೇಳ್ಕೊಳೋದಕ್ಕೆ ಸಾಧ್ಯ, ಹಾಗೆ ಸ್ಪಷ್ಟವಾದ ಉತ್ತರ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಡಾಕ್ಟರ್, ಫುಡ್ ಸ್ಟೈಲ್ ಬಗ್ಗೆ ತಿಳಿಸ್ಕೊಡ್ತಿದ್ರಿ. ಸೊ ಈಗ ಒಬ್ರು ಕಾಲರ್ ಕೇಳಿದ್ರು, ಮಂಡಿ ನೋವು ಒಂದು ವಾರದಿಂದ ಬರ್ತಾ ಇದೆ ಅಂತ ಹೇಳಿದ್ರು ಅವರು. ಸೊ ಇದನ್ನು ನೋಡಕ್ ಹೋದ್ರೆ ಒಂದು ವಾರದಿಂದನೇ ನಿಮ್ಗೆ ಮಂಡಿ ನೋವು ಬರ್ತಾ ಇದೆ ಅಂತ ಹೇಳಿದ್ರು. ಯಾಕಿದು ಮಂಡಿ ನೋವು ಬರ್ತಾ ಇದೆ? ಏನಾದರೂ ಆಗಿತ್ತಾ? ಹೇಟ್ ಆಗಿರ್ಬೋದು, ಇಲ್ಲದಿದ್ರೆ ಎಲ್ಲಾದರೂ ಜಾರಿ ಬಿದ್ದಿರ್ಬೋದು, ಇಲ್ಲದಿದ್ರೆ ಈಗ ಮುಟ್ಟು ನಿಂತಿರ್ಬೋದು,
ಆಗಿರ್ಬೋದು, ಅದರಿಂದಾಗಿ ಆ ಸಿವಿಯಾರಿಟಿ ಇಂದ ಆಗಿರ್ಬೋದು ಮಂಡಿ ನೋವು ಬರ್ತಾ ಇದೆ ಅಂತ ಹೇಳುವಂಥದ್ದು ಇರ್ಬೋದು. ಸೊ ಇಲ್ಲದಿದ್ರೆ ಏನಾಗ್ತಿದೆ, ಏಜ್ ಆಗ್ತಾ ಫ್ಯಾಕ್ಟರ್. ಇದಕ್ಕೋಸ್ಕರ ನೀವು ಒಮ್ಮೆ ಕ್ಲಿನಿಕ್ಗೆ ಭೇಟಿ ನೀಡಿ ಅಂತ ಹೇಳ್ತೀನಿ. ಓಕೆ, ಡಾಕ್ಟರ್ ಮತ್ತೊಂದು ಕರೆ ಇದೆ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ತಮ್ಮ ಹೆಸರು? ರವಿಕುಮಾರ್ ಅಂತ. ರವಿಕುಮಾರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಮೈಸೂರಿಂದ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ. ಹಾ ಹೇಳಿ ರವಿಕುಮಾರ್ ಅವ್ರೆ, ಏನ್ ಸಮಸ್ಯೆ ಇದೆ? ನಮ್ಗೆ ಮೇಡಮ್ ಈಗ ಒಂದು 20 ದಿನದಿಂದ ತೆಂಗಿನ ಕೆಳಗಡೆ ಬಿದ್ದಿದೆ, ಅದು ಇಮಿಡಿಯೇಟ್ ರೇಟ್ ಆಗಿತ್ತು. ಓಕೆ. ಅದು ಇಮಿಡಿಯೇಟ್ ಆಗಿತ್ತು, ಬ್ಯಾಂಡೇಜ್ ಎಲ್ಲ ಕಟ್ಟಿ ಎಲ್ಲ ಇದಾಯ್ತು ಮತ್ತೆ. ಹ್ಮ್. ಆದ್ರೆ ಕಾಲ್ ಮತ್ತೆ ಊದಾ ಬರ್ತಾ ಇತ್ತು, ಮತ್ತೆ ಊರಕ್ಕೆ ಆಗ್ತಲ್ಲ ಕಾಲು. ಹೌದಾ? ಏನಾದ್ರೂ ಎಕ್ಸ್ರೇ ಏನಾದ್ರೂ ಮಾಡಿಸಿದ್ರ ನೀವು ಬಿದ್ದ್ಮೇಲೆ? ಹ್ಮ್, ಎಕ್ಸ್ರೇ ಎಲ್ಲ ಮಾಡ್ತೀವಿ ಮೇಡಮ್, ಬ್ಯಾಂಡೇಜ್ ಎಲ್ಲ ಕಟ್ಟಿ ಇದು ಆಫ್ಟರ್ ಎಫೆಕ್ಟ್ ಆಫ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಒಂದು ಇಂಜುರಿ ಆದ್ಮೇಲೆ, ಒಂದು ಪೆಟ್ ಬಿದ್ದಾದ್ಮೇಲೆ ಅದರಿಂದಾಗಿ ಏನಾಗ್ತಿದೆ ಅಂದ್ರೆ ನಿಮ್ಗೆ ನೋವು ಇಲ್ಲದಿದ್ರೆ ಊತ ಬರ್ತಾ ಇದೆ. ಏನಾಗ್ತಿದೆ ಅಂದ್ರೆ ಕರೆಕ್ಟ್ ಆಗಿ ಅಲ್ಲಿರುವಂತ ಜಾಯಿಂಟ್ಸ್ ಗಳೇನಾದ್ರೂ ಕರೆಕ್ಟ್ ಆಗಿ ಈಲ್ ಆಗದಿದ್ರೆ, ಅಂದ್ರೆ ಸರಿಯಾಗಿ ಗುಣ ಆಗದಿದ್ರೆ, ಆ ರೀತಿ ಪ್ಲಾಸ್ಟರ್ ಕಟ್ ಮೇಲೂ ಗುಣ ಆಗದಿದ್ರೆ ಅದ್ರದ್ದು ಏನ್ ಹೇಳ್ತೀವಿ ಸಿಂಪ್ಟಮ್ಸ್ ಆಗಿ ಈ ರೀತಿ ನೋವು ಸ್ವೆಲ್ಲಿಂಗ್ ಬರ್ತಾ ಇರುವಂತದ್ದು. ಸೊ ಏನಾದ್ರೂ ಇನ್ನು ಕಂಟಿನ್ಯೂ ಆಗ್ತಾ ಹೋದ್ರೆ ಇದು ಬೇರೆ ನೆಕ್ಸ್ಟ್ ಸ್ಟೆಪ್ಗೆ ಅಂತ ಹೇಳುವಂತದ್ದಾಗಿರ್ಬೋದು, ಜಾಯಿಂಟ್ಸ್ ಗಳಲ್ಲಿ ವೇರಿಯೇಷನ್ ಆಗುವಂತದ್ದು, ಪದೇ ಪದೇ ನೋವು ಬರುವಂತದ್ದು, ಕಾಲ್ ಬೇರೆ ಏನಾದ್ರು ಸ್ಟ್ರೈನ್ ವರ್ಕ್ ಮಾಡಿದಾಗ ಜಾಸ್ತಿ ಆಗುವಂತದ್ದು ಇರುತ್ತೆ. ಸೊ ಒಮ್ಮೆ ಟ್ರೀಟ್ಮೆಂಟ್ ಬೇಕಾಗಿರುತ್ತೆ ಕಂಪ್ಲೀಟ್ ಆಗಿ ನಾನು ಗುಣ ಮಾಡಕ್ಕೆ, ಯಾಕಂದ್ರೆ ಇದು ಏನಾದ್ರೂ ಚೇಂಜಸ್ ಆಗ್ತಾ ಬಂದ್ರೆ ಬೇರೆ ಜಾಯಿಂಟ್ಸ್ ಗಳಿಗೆ, ಅಲ್ಲಿಂದ ಆ ಏರಿಯಾದಲ್ಲಿರುವಂತ ಜಾಯಿಂಟ್ಸ್ ಗಳಿಗೆ ಎಫೆಕ್ಟ್ ಆಗುವ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಊಟ ಬರ್ತಾ ಬರ್ತಾ ಅದೇನಾದ್ರೂ ಚೇಂಜಸ್ ಆಗುವಂತದ್ದು ಇರುತ್ತೆ. ಸೊ ಒಮ್ಮೆ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀನಿ. ಒಮ್ಮೆ ಕ್ಲಿನಿಕ್ಗೆ ಭೇಟಿ ನೀಡಿ, ಯಾಕೆ ಈ ರೀತಿ ಪದೇ ಪದೇ ನೋವು ಬರ್ತಾ ಇದೆ, ಏನಾದ್ರೂ ಎಕ್ಸ್ರೇ ಇನ್ನೊಮ್ಮೆ ಮಾಡ್ಕೊಂಡು ನೋಡ್ಬೇಕಾಗಿರುತ್ತೆ, ಏನಾದ್ರೂ ಚೇಂಜಸ್ ಆಗಿದೆ, ಏನಾದ್ರೂ ಈಲ್ ಆಗ್ತಾ ಇಲ್ವಾ, ಸೊ ಅದಕ್ಕೂ ಟ್ರೀಟ್ಮೆಂಟ್ ಬೇಕಾಗಿರುತ್ತೆ ನಿಮ್ಗೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಹಾಗೆ ವೀಕ್ಷಣೆ ನೀವು ನೋಡ್ತಾ ಇದ್ದೀರಾ, ಇದು ನಮ್ಮ ಹೋಮಿಯೋಪತಿ ಅಡ್ವಾನ್ಸ್ಡ್ ಹೆಲ್ತ್ ಕೇರ್ ಪ್ರೆಸೆನ್ಸ್ ಹೆಲ್ದಿ 24 ವಿಶೇಷ ನೀರು ಪ್ರಸಾರ ಕಾರ್ಯಕ್ರಮ. ಹಾಗೆ ನಮ್ಮ ಹುಡುಗಿದ್ದಾರೆ ಡಾಕ್ಟರ್ ಜ್ಯೋತಿ ಅವರು, ಈಗಾಗಲೇ ಆರ್ಥರೈಟಿಸ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ನಿಮಗೂ ಕೂಡ ಆರ್ಥರೈಟಿಸ್ ಬಗ್ಗೆ ಪ್ರಶ್ನೆಗಳು ಅಥವಾ ಗೊಂದಲಗಳು ಇದ್ರೆ ಸ್ಕ್ರಾನಲ್ಲಿ ಕಾಣಿಸ್ತಾ ಇರುವಂತಹ ಲೈವ್ ಅನ್ನೋ ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ ಜೊತೆಗೆ ನೇರವಾಗಿ ಮಾತನಾಡೋದ್ರ ಮುಖಾಂತರ ನೇರವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ಹಾಗೆ ಡಾಕ್ಟರ್, ಫುಡ್ ಸ್ಟೈಲ್ ಮತ್ತು ಲೈಫ್ ಸ್ಟೈಲ್ ಎರಡನ್ನು ಹೇಳ್ತಿದ್ರೆ. ಸೊ ಫಸ್ಟ್ ಆಫ್ ಆಲ್, ಮೇಂಟೈನ್ ಮಾಡ್ತಾ ಇರುವಾಗ ಫುಡ್ ಅಂತ ಹೇಳಿದಾಗ ಕ್ಯಾಲ್ಸಿಯಂ ರಿಚ್ ಫುಡ್ ಆಗಿರ್ಬೋದು, ಪ್ರೋಟೀನಿಷಿಯಸ್ ಫುಡ್ ಆಗಿರ್ಬೋದು, ಫೈಬರ್ ರಿಚ್ ಫುಡ್ ಆಗಿರ್ಬೋದು, ಇಂಥದ್ದು ತಗೊಳ್ಳೋದ್ರ ಜೊತೆಗೆ ಆಕ್ಟಿವಿಟೀಸ್ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ವಾಕಿಂಗ್ ಆಗಿರ್ಬೋದು. ಈಗದ ಲೈಫ್ ಸ್ಟೈಲಲ್ಲಿ ಏನಾಗ್ತಾ ಇದೆ, ಒಂದೇ ಕಡೆ ನಿಂತ್ಕೊಳ್ಳೋ ಜಾಬ್ ಆಗಿರ್ಬೋದು, ಒಂದೇ ಕಡೆ ಕೂತ್ಕೊಳ್ಳೋವಂಥ ಜಾಬ್ ಆಗಿರ್ಬೋದು, ಟೈಮ್ ಸಿಗ್ತಾ ಇಲ್ಲ ಅಂತ ಹೇಳುವಂಥದ್ದು ಒಂದು ಕಾಮನ್ ಆಗಿರುವಂತ ರೀಸನ್ ಆಗಿರುತ್ತೆ ಜಾಸ್ತಿಯಾಗಿ. ಸೊ ಇದನ್ನೆಲ್ಲ ನೋಡ್ಕೊಂಡು ಬರ್ಬೇಕಾಗಿರುತ್ತೆ. ಓಕೆ ಡಾಕ್ಟರ್, ಮತ್ತೊಂದು ಕರೆ ಇದೆ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಮೇಡಮ್. ನಮಸ್ಕಾರ, ಮತ್ತಮ್ಮ ಹೆಸರು? ಕಟ್ ಆಗಿರಬಹುದು. ಹಾಗೆ ಡಾಕ್ಟರ್, ಲೈಫ್ ಸ್ಟೈಲ್ ಬಗ್ಗೆ ನಿಮಗೆ? ಸೊ ವಾಕಿಂಗ್ ಇಂಪಾರ್ಟೆಂಟ್ ಆಗಿರುತ್ತೆ, ಅದ್ರ ಜೊತೆಗೇನೆ ಯಾವಾಗ ನಿಮಗೆ ಈ ರೀತಿ ಜಾಯಿಂಟ್ ಪೇನ್ ಇದ್ದಾಗಲೂ ನೀವು ಅದನ್ನು ಏನು ಹೇಳ್ತೀವಿ ಜಾಸ್ತಿ ಪೇನ್ ಇತ್ತು ಆ ಟೈಮಲ್ಲಿ ಅವಾಯ್ಡ್ ಮಾಡ್ತಾ ಬರೋದು ವಾಕಿಂಗನ್ನು. ಅದ್ರ ಜೊತೆಗೇನೆ ಯಾವಾಗ ನಿಮಗೆ ಸ್ಲೈಟಾಗಿ ಪೇನ್ ಇರುತ್ತೆ ಆ ಟೈಮಲ್ಲಿ ವಾಕಿಂಗ್ ಮಾಡ್ತಾ ಬರುವಂಥದ್ದು ಇಂಪಾರ್ಟೆಂಟ್ ಆಗಿ, ಯಾಕಂದರೆ ಮೂಮೆಂಟ್ಸ್ ಬೇಕಾಗಿರುತ್ತೆ ಜಾಯಿಂಟ್ಸ್ಗಳಲ್ಲಿ. ನೀವೇನಾದರೂ ಅದಕ್ಕೆ ಮೂಮೆಂಟ್ಸ್ ಕೊಡ್ತಾ ಹೋಗುತ್ತಿದ್ರೆ ಸ್ಟಿಫ್ನೆಸ್ ಆಗುವಂಥದ್ದು, ಜಾಯಿಂಟ್ ಡಿಫಾರ್ಮಿಟಿ ಆಗುವಂಥದ್ದು ಜಾಸ್ತಿ ಬೇಗನೆ ಬರ್ತಾ ಹೋಗುತ್ತೆ. ಸೊ ಸವೆತ ಆಗುವಂಥದ್ದು ಆಗಿರ್ಬೋದು ಜಾಸ್ತಿ ಆಗ್ತಾ ಹೋಗುವಂಥ ಚಾನ್ಸಸ್ ಇರುತ್ತೆ. ಓಕೆ ಡಾಕ್ಟರ್, ಮತ್ತೊಂದು ಕರೆ ಇದೆ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ತಮ್ಮ ಹೆಸರು? ತಮ್ಮ ಹೆಸರು ಸರ್? ತಮ್ಮ ಹೆಸರು? ರಾಜು. ರಾಜು ಅವರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರು. ಓಕೆ ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ರಾಜು ಅವರೇ, ಹೇಳಿ ಏನ್ ಸಮಸ್ಯೆ ಇದೆ? ನಮ್ ತಾಯಿಗೆ ಮಂಡಿ ನೋವು. ಓಕೆ, ಎಷ್ಟು ವಯಸ್ಸು ಈಗ ತಾಯಿಯವರಿಗೆ? ಡಾಕ್ಟರ್ ಕೇಳೋದೇ ಇಲ್ಲ ನೀವು ಮಾತಾಡೋದು. ಹಲೋ, ಎಷ್ಟು ವಯಸ್ಸು ನಿಮ್ಮ ತಾಯಿಯವರಿಗೆ? 80 ವರ್ಷ. 70 ವರ್ಷನಾ? ಓಕೆ. ಎಷ್ಟು ಸಮಯದಿಂದ ನೋವು ಇದೆ ಮಂಡಿ ನೋವು? ಹಲೋ, ಎಷ್ಟು ಸಮಯದಿಂದ ಇದೆ ಮಂಡಿ ನೋವು? 20 ವರ್ಷದಿಂದ ಇದೆ. ಓಕೆ ಫೈನ್. ಜಾಸ್ತಿ ಊತ ಏನಾದ್ರು ಇದೇನಾ ಅವರಿಗೆ? ಕಾಲು ಊತ ಮಧ್ಯದಲ್ಲಿ?
ಅದು ಸ್ವಲ್ಪ ಜರುಗು ಬಿಟ್ಟಿದೆ ಅಂತ. ಇಲ್ಲ ಪ್ರಾಪರ್ ಅಲೈನ್ಮೆಂಟ್ ಒಂದ್ರ ಕೆಳಗೆ ಒಂದ್ ಇಲ್ವಂತೆ ಮಂಡಿ. ಎಷ್ಟು ಡಿಗ್ರಿ ಇಂಪೇರ್ಮೆಂಟ್ 50 degrees ಇತ್ತು, ಹೀಗೆ ಆಪರೇಷನ್ ಮಾಡಿಸ್ಕೋಬೇಕು ಅಂತ ಹೇಳಿದಾರೆ. ಆಗೋದಿಲ್ಲ ಅವ್ರಿಗೆ 80 years ಈಗ. ನೀವು ಇನ್ಹೇ ಟ್ರೀಟ್ ಮಾಡ್ತೀರಾ ಅಂತ ಕೇಳಿ. ಸೊ ನೋಡಿ ಇವ್ರೆ, ಏನಾಗಿದೆ ಅಂದ್ರೆ ಇವ್ರ ಹತ್ರ ಏನು ಸೈನೋವಿಯಲ್ ಫ್ಲೂಯಿಡ್ ಫ್ಲೂಯಿಡ್ ದ್ರವ್ಯ ಏನಿರುತ್ತೆ ಎರಡು ಜಾಯಿಂಟ್ ಗಳ ಮಧ್ಯದಲ್ಲಿ. ಸೊ ಏನು ಫ್ಲೂಯಿಡ್ ಇದೆ ಅವರ ಜಾಯಿಂಟ್ಸ್ ಮಧ್ಯದಲ್ಲಿ, ಏನು ಫ್ಲೂಯಿಡ್ಸ್ ಇದೆ ಅದು ಕಮ್ಮಿ ಆಗ್ತಾ ಬಂದಿದೆ ಅವರಿಗೆ. ಅದು ಕಂಪ್ಲೀಟ್ ಆಗಿ ಡೈ ಆಗಿರೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಇದನ್ನು ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ಇದು ಅವರಿಗೆ ಆಕ್ಟಿವಿಟೀಸ್, ಅವ್ರ ಮೂಮೆಂಟ್ಸ್ ಏನಿರುತ್ತೆ, ಅವ್ರ ಪೇಯ್ನ್ ಏನಿರುತ್ತೆ ಅದನ್ನು ಕಮ್ಮಿ ಮಾಡ್ತಾ ಬರ್ತೀವಿ ನಮ್ಮ ಹೋಮಿಯೋಪತಿಯಲ್ಲಿ ನಾವು. ಸೊ ಅದರಿಂದಾಗಿ ಏನಾಗುತ್ತೆ, ಅವ್ರ ಜಾಯಿಂಟ್ ಪೇಯ್ನ್ಗಳಾಗಿರ್ಬೋದು, ಅವ್ರ ಫ್ಲೂಯಿಡ್ ಏನಿರುತ್ತೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಫ್ಲೂಯಿಡ್ ಇರುವಂಗೆ ಮಾಡಿಕೊಡ್ತಾ ಬರ್ತೀವಿ. ಸೊ ಅದರಿಂದಾಗಿ ಜಾಯಿಂಟ್ ಪೇಯ್ನ್, ಸ್ವೆಲ್ಲಿಂಗ್ ಆಗಿರ್ಬೋದು, ನಡೆಯೋಕ್ಕಾಗಿರ್ಬೋದು ಕರೆಕ್ಟಾಗಿ ಆಗುವಂಗೆ, ಅವ್ರ ದೈನಿತ್ಯದ ಕೆಲಸಗಳನ್ನು ಚೆನ್ನಾಗಿ ಮಾಡುವಂಗೆ ಹೆಲ್ಪ್ ಮಾಡ್ತಾ ಹೋಗ್ತೀವಿ. ಯಾಕಂದರೆ ಏಜ್ ಆಗ್ತಾ ಬರುವ ಸರ್ಜರಿ ಅಂತೂ ಮಾಡೋಕ್ಕೆ ಕಷ್ಟ ಇರುತ್ತೆ. ಆದರೆ ಅವರ ಡೈಲಿ ಆ್ಯಕ್ಟಿವಿಟೀಸನ್ನು ಚೆನ್ನಾಗಿ ಮಾಡೋಕ್ಕೆ ಹೋಮಿಯೋಪತಿ ಒಂದು ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಥರ, ಅಂದರೆ ಅವರಿಗೆ ಚೆನ್ನಾಗಿ ಒಂದು ದೈನಿತ್ಯದ ಕೆಲಸ ಮಾಡುವಂಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಕೊಡುತ್ತೆ ಅಂತ ಹೇಳ್ತೀನಿ. ಸೊ ಒಮ್ಮೆ ಎಲ್ಲ ರಿಪೋರ್ಟ್ಸ್ ಇಟ್ಕೊಂಡು ಬನ್ನಿ, ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡಿಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್. ಹಲೋ, ಬನ್ನಿ ಒಮ್ಮೆ ನೀವೇ ಬಂದು ಭೇಟಿ ಆಗಿ, ಹೌದು ಕ್ಲಿನಿಕ್ಗೆ ಬಂದು ಭೇಟಿಯಾಗಿ ರಿಪೋರ್ಟ್ಸ್. ಸರ್, ನಮ್ಮ ಸ್ಕ್ರಾಲ್ ನಲ್ಲಿ ಕಾಣಿಸ್ತಾ ಇರುವಂತಹ ಕನ್ಸಲ್ಟೇಷನ್ ಅಂತ ಒಂದು ನಂಬರ್ ಇದೆ. ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಮ್ಮ ಹೋಮಿಯೋಪತಿಗೆ ನಿಮ್ಗೆ ಹತ್ರ ಆಗುವಂತಹ ಬ್ರಾಂಚಸ್ ಯಾವುದು, ಹಾಗೆ ಅಡ್ರೆಸ್ ನ ಡೀಟೇಲ್ಸ್, ಯಾವ ಡಾಕ್ಟರ್ ಯಾವ ಸಮಯಕ್ಕೆ ಅಪಾಯಿಂಟ್ಮೆಂಟ್ ಗೆ ಸಿಗ್ತಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಪಡ್ಕೊಳ್ಬಹುದು. ಸೊ ದಯವಿಟ್ಟು ಆ ನಂಬರ್ಗೆ ಕಾಲ್ ಮಾಡಿ ಒಮ್ಮೆ. ಇನ್ನು ಡಾಕ್ಟ್ರಿಗೆ ತಾನೇ ಹೇಳ್ತಾ ಇದ್ರು, ನಮ್ಮ ಹೋಮಿಯೋಪತಿಗೆ ಬಂದಾಗ ಯಾವ ರೀತಿಯ ಒಂದು ನಮಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅಥವಾ ಯಾವ ರೀತಿ ಮೆಡಿಕೇಶನ್ಸ್ ನ ನೀವು ಹೇಳ್ತೀರಾ ಅಂತ. ಸೊ ಫೈನಲ್ ಕ್ವೆಶನ್ ಇಸ್, ನಮ್ಮ ಹೋಮಿಯೋಪತಿ ಅಪ್ರೋಚ್ ಯಾವ ರೀತಿ ಇರುತ್ತೆ? ಸೊ ನೋಡಿ, ಈಗ ಆರ್ಥ್ರೈಟಿಸ್ ಹೇಳಿದಾಗ ಸೋ ಮೆನಿ ವೆರೈಟೀಸ್ ಅಲ್ಲಿ ಇರುತ್ತೆ. ಸೊ ಮೇನ್ ಕಾಸ್ ಏನಿರುತ್ತೆ, ಯಾಕೆ ಈ ರೀತಿ ಆಗ್ತಾ ಇದೆ, ಅವರಿಗೆ ಯಾವ ರೀತಿಯಂತ ಆರ್ಥ್ರೈಟಿಸ್ ಇದೆ ಅಂತ ಎಂಬುದು ಫಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪೇಷಂಟ್ ಬಂದಾಗ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ತಗೊಂಡು ಅವ್ರಿಗೆ ಯಾವ ರೀತಿಯಲ್ಲಿ ಆರ್ಥ್ರೈಟಿಸ್ ಇದೆ ಅಂತ, ಯಾವ ಸಿವಿಯರಿಟಿಯಲ್ಲಿ ಇದೆ ಅಂತ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಸ್ಟ್ ಅದನ್ನು ತಿಳ್ಕೊಂಡಾದ್ಮೇಲೆ ನಮ್ಮ ಟ್ರೀಟ್ಮೆಂಟ್ ಪಾರ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಟ್ರೀಟ್ಮೆಂಟ್ ಅಂದಾಗ ಜಾಸ್ತಿಯಾಗಿ ನೋಡಿರ್ಬೋದು, ತುಂಬ ಜನರಿಗೆ ಏಜ್ ಪ್ರಕಾರ ನೋಡ್ತಾ ಹೋದರೆ ತುಂಬ ಬೇಗನೆ ಬರುವಂಥದ್ದು ಇರ್ಬೋದು. ಯಾವ ರೀತಿಯಲ್ಲೂ ಬಂದರೂ ಅದನ್ನು ಡೈಲಿ ಆ್ಯಕ್ಟಿವಿಟೀಸ್ ಕರೆಕ್ಟಾಗಿ ಮಾಡುವಂಗೆ ಆಗಿರ್ಬೋದು, ಪೇಯ್ನ್ ಸ್ವೆಲ್ಲಿಂಗ್ ರೆಡ್ಯೂಸ್ ಹಂಗಾಗಿ ಮಾಡುವುದು, ಅದೆಲ್ಲ ಯಾವಾಗ ಆಗುತ್ತೆ, ಮೇನ್ ಕಾಸ್ ಏನಿರುತ್ತೆ ಕರೆಕ್ಟಾಗಿ ಆದಾಗ. ಸೊ ನಮ್ಮ ಹೋಮಿಯೋಪತಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅಡ್ವಾನ್ಸ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದರಿಂದ ಏನಾಗುತ್ತೆ, ಆ ಮೇನ್ ಕಾಸ್ ಏನಿರುತ್ತೆ, ಈಗ ರೂಮಟಾಯ್ಡ್ ಆರ್ಥ್ರೈಟಿಸ್ ಅಲ್ಲಿ ಆಗಿರ್ಬೋದು, ನಿಮಗೆ ಆಟೋ ಇಮ್ಯೂನ್ ಡಿಸಾರ್ಡರ್, ಸೆಲ್ಸ್ ಒಂದು ಸೆಲ್ಸ್ ಇನ್ನೊಂದು ಸೆಲ್ಸನ್ನು ಕಿಲ್ ಮಾಡುವಂಥದ್ದು, ಆ ಪ್ರೋಸೆಸ್ಸನ್ನು ಕರೆಕ್ಟ್ ಮಾಡ್ತಾ ಬರ್ತೀವಿ. ಅದ್ರ ಜೊತೆಗೆ ಗೌಟಿ ಆರ್ಥ್ರೈಟಿಸ್ ಹೇಳಿದಾಗ ಯೂರಿಕ್ ಆ್ಯಸಿಡ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಬರೋದು. ಸೊ ಬಾಡಿಗೆ ಎಷ್ಟು ಯೂರಿಕ್ ಆ್ಯಸಿಡ್ ಲೆವೆಲ್ ಬೇಕಾಗಿರುತ್ತೆ ಅಷ್ಟಕ್ಕೆ ತಂದು ತರಿಸುವಂಥದ್ದು. ಸೊ ಎಲ್ಲದಕ್ಕೂ ಇಮ್ಯುನಿಟಿ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಇಮ್ಯುನಿಟಿಯನ್ನು ಬೂಸ್ಟಪ್ ಮಾಡುವಂಥದ್ದು ನಮ್ಮ ಹೋಮಿಯೋಪತಿಯಲ್ಲಿ ಮಾಡ್ತಾ ಬರ್ತೀವಿ. ಸೊ ಆಗೇನಾಗುತ್ತೆ, ನಿಮ್ಗೆ ಬರೋಂಥ ಪೇಯ್ನ್ ಆಗಿರ್ಬೋದು, ಸ್ವೆಲ್ಲಿಂಗ್ಸ್ ಆಗಿರ್ಬೋದು, ಊತ ಆಗಿರ್ಬೋದು, ಬಿಗಿತನ ಆಗಿರ್ಬೋದು, ಅದ್ರ ಜೊತೆಗೇ ಏನಿರುತ್ತೆ ನಿಮಗೆ ಇದು ಸ್ವೆಲ್ಲಿಂಗ್ ಡಿಫಾರ್ಮಿಟಿ ಆಗುವಂಥದ್ದಾಗಿರ್ಬೋದು, ಸೊ ಕಮ್ಮಿ ಮಾಡ್ತಾ ಬರ್ತೀವಿ. ಸೊ ಕಾಂಪ್ಲಿಕೇಶನ್ಸನ್ನು ಅವಾಯ್ಡ್ ಮಾಡ್ತಾ ಬರ್ತೀವಿ. ಯಾಕಂದರೆ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಏನಿರುತ್ತೆ ಆರ್ಥ್ರೈಟಿಸ್, ಅದು ಜಾಸ್ತಿ ಆಗದಂಗೆ ನೋಡ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕಾಂಪ್ಲಿಕೇಶನ್ಸನ್ನು ಅವಾಯ್ಡ್ ಮಾಡ್ತಾ ಬರ್ತೀವಿ. ಅದರಿಂದಾಗಿ ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಏನಿರುತ್ತೆ ಚೆನ್ನಾಗಿ ಆಗುವಂಥಾಗೆ ಹೆಲ್ಪ್ ಮಾಡುತ್ತೆ. ಸೊ ಮಾತ್ರ ಡಿಪೆಂಡ್ ಆಗುತ್ತೆ, ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರಿಗೆ ಒಂದು 2 ತಿಂಗಳಿಂದ ಮಾತ್ರ ಜಾಯಿಂಟ್ ಪೇಯ್ನ್ಸ್ ಇರುತ್ತೆ, ಸೊ ಅವರಿಗೆ ಟ್ರೀಟ್ಮೆಂಟ್ ಇಷ್ಟೇ ತಿಂಗಳದಂತೆ ಇರುತ್ತೆ. ಕೆಲವು ಜನರಿಗೆ ಲಾಂಗ್ ಟೈಮಿಂದ ಇರುತ್ತೆ, ಈಗ ಒಬ್ಬರೇ ಹೇಳಿದರು 20 years ಜಾಯಿಂಟ್ ಪೇಯ್ನ್ಸ್ ಇದೆ, 30 years ಜಾಯಿಂಟ್ ಪೇಯ್ನ್ಸ್ ಇದೆ, ಆ ರೀತಿ ಆರ್ಥ್ರೈಟಿಸ್ ಸಮಸ್ಯೆ ಇದೆ ಅಂತ ಹೇಳುವಾಗ ಸ್ವಲ್ಪ ಲಾಂಗ್ ಡ್ಯೂರೇಷನ್ ಬೇಕಾಗಿರುತ್ತೆ. ಸೊ ಅವರ ಒಂದು ಕಂಪ್ಲೇಂಟ್ಸ್ ಮೇಲೆ ಮುಖಾಂತರ ಅವರ ಡ್ಯೂರೇಷನ್ ಒಂದು ಎಷ್ಟು ಟ್ರೀಟ್ಮೆಂಟ್ ಬೇಕಾಗಿರುತ್ತೆ ಅಂತ ಹೇಳ್ತೀವಿ ನಾವು. ಸೊ ಏನಾದರೂ ಇದ್ರೂ ಡೀಟೇಲ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ, ಪ್ರೀವಿಯಸ್ ಡೀಟೇಲ್ಸ್ ಏನಿರುತ್ತೆ ಅದನ್ನೆಲ್ಲ ತಿಳ್ಕೊಂಡು ಆ ರೀತಿ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡ್ತಾ ಬರ್ತೀವಿ ನಾವು. ಓಕೆ ಡಾಕ್ಟರ್, ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಮೇಡಮ್. ನಮಸ್ಕಾರ, ತಮ್ಮ ಹೆಸರು? ವನಿತಾ ಅಂತ. ಓಕೆ ಮೇಡಮ್, ತಾವರೆ ಡಾಕ್ಟರ್ ಇದ್ದಾರೆ, ಮಾತನಾಡಿ ಮಾ. ಹೇಳಿ ಅಮ್ಮ, ಏನ್ ಸಮಸ್ಯೆ? ಮೇಡಮ್ ಕಾಲ್ ನೋವು ಮೇಡಮ್, ಹಿಂಡಿ ಹತ್ರ ಕೈ ನೋವು ಕಾಲ್ ನೋವು ಎರಡು ಇತ್ತು, ಕೂಡೆ ನೋವು. ಓಕೆ, ಅದು ಈಗ 6 ತಿಂಗಳಾಗೋಯ್ತು ಮೇಡಮ್, ಬ್ಲಡ್ ಚೆಕಿಂಗ್ ಎಲ್ಲ ಮಾಡ್ತೀನಿ. ಓಕೆ, ಹಲೋ
ಕೇಳ್ತಾ ಇದೆ, ಹೇಳಿ ಅಮ್ಮ. ಬ್ಲಡ್ ಚೆಕ್ ಮಾಡಿಸಿದಿರಾ? ಏನಾದ್ರೂ ರಿಪೋರ್ಟ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಇದೆ? ಏನು ತೊಂದರೆ ಇಲ್ಲ, ಕಮ್ಮಿ ಆಗುತ್ತೆ ಅಂತ ಹೇಳಿದಾರೆ ಡಾಕ್ಟರ್. ಕೈ ನೋವು ಕಮ್ಮಿ ಆಗಿದೆ, ಕಾಲು ನೋವು ಮಾತ್ರ ಕಮ್ಮಿ ಆಗ್ತಿಲ್ಲ ಮೇಡಮ್. ಹೌದಾ? ನೋಡಿ ಅಮ್ಮ, ಸ್ಲೋಲಿ ಸ್ಲೋಲಿ ಆಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇದು ಹಲೋ, ಈಗ ಇಂಬಡಿಯಲ್ಲಿ ಫಸ್ಟ್ ಆಫ್ ಆಲ್ ಎಕ್ಸ್ರೇ ಏನಾದ್ರು ಮಾಡಿಸಿದಿರಾ ನಿಮ್ಮ ಇಮ್ಡಿ ನೋವಿಗೆ? ಎಕ್ಸ್ರೇ ಏನಿಲ್ಲ, ಕಮ್ಮಿ ಆಗುತ್ತೆ ಅಂತ ಹೇಳಿದಾರೆ. ಇನ್ನೂ ಕಮ್ಮಿ ಆಗಿಲ್ಲ, 6 ತಿಂಗಳಾದ್ರೂ ಕಮ್ಮಿ ಆಗಿಲ್ಲ. ಇಂಜೆಕ್ಷನ್ ತಗೋತಾನೆ ಇರ್ಬೇಕು. ಓಕೆ, ನೋಡಿ ಅಮ್ಮ, ಫಸ್ಟ್ ಆಫ್ ಆಲ್ ಯಾಕೆ ಇಮ್ಮಡಿ ನೋವು ಬರ್ತಾ ಇದೆ? ಅಲ್ಲಿ ಏನಾದ್ರು ಜಾಯಿಂಟ್ಸ್ ಅಲ್ಲಿ ಪೇನ್ ಇದೆನಾ, ಇಲ್ಲಾದ್ರೆ ಬೋನ್ ಅಲ್ಲಿ ಏನಾದ್ರು ಆಗಿದೆ, ಪ್ರಾಬ್ಲಮ್ ಆಗಿದೆ ಅಂತ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಎಕ್ಸ್ಟ್ರಾ ಬೋನ್ ಗ್ರೋತ್ ಆಗುವಂತದ್ದು, ಎಕ್ಸ್ಟ್ರಾ ಬೋನ್ ಗ್ರೋತ್. ಹಲೋ, ಎಕ್ಸ್ಟ್ರಾ ಬೋನ್ ಗ್ರೋತ್ ಆಗಿರೋದು, ಕ್ಯಾಲ್ಕಿನಿನ್ ಸ್ಪರ್ ಅಂತ ಹೇಳ್ತೀವಿ, ಆ ರೀತಿ ಏನಾದ್ರು ಪ್ರಾಬ್ಲಮ್ ಇದ್ದಲ್ಲೂ ಆ ರೀತಿ ಆಗುತ್ತೆ. ಇಲ್ಲದ್ರೆ ಜಾಯಿಂಟ್ ಪೇನ್, ಆರ್ಥ್ರೈಟಿಸ್ ಸಮಸ್ಯೆ ಇದ್ರೂ ಈ ರೀತಿ ನೋವು ಕಂಟಿನ್ಯೂಸ್ ಆಗಿರುತ್ತೆ, ಪೇನ್ ಕಿಲ್ಲರ್ ತಗೊಂಡ್ರೂ ಕಮ್ಮಿ ಆಗ್ತಿಲ್ಲ ಅಂತ ಹೇಳುವಂಥದ್ದು ಆಗಿರುತ್ತೆ. ಸೊ ಒಮ್ಮಿಟ್ ಬನ್ನಿ ಕ್ಲಿನಿಕ್ಕಿಗೆ, ಯಾವ ರೀತಿ ಯಾಕೆ ಪೇನ್ ಆಗ್ತಾ ಇದೆ, ಯಾಕೆ ಹೋಗ್ತಾ ಇಲ್ಲ ಅಂತ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಕಾಸನ್ನು ಉಟ್ಕೊಂಡು ಟ್ರೀಟ್ಮೆಂಟ್ ಮಾಡ್ತೀವಿ ನಾವು. ಓಕೆ, ಇನ್ನು ಬಹುಶಃ ಕರೆಕ್ಟ್ ಆಗಿರಬಹುದು. ಹಾಗೆ ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ಇದು ನಮ್ಮ ಹೋಮಿಯೋಪತಿ ಅಡ್ವಾನ್ಸ್ಡ್ ಹೆಲ್ತ್ ಕೇರ್ ಪ್ರೆಸೆನ್ಸ್ ಹೆಲ್ತಿ 24 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಹಾಗೆ ನಮ್ಮ ಹುಡುಗಿದರೆ ಡಾಕ್ಟರ್ ಜ್ಯೋತಿ ಅವರು ಈಗಾಗಲೇ ಬಹಳಷ್ಟು ಆರ್ಥ್ರೈಟಿಸ್ ಬಗ್ಗೆ ಇನ್ಫಾರ್ಮೇಶನ್ ಈಗಾಗಲೇ ಕೊಟ್ಟಿದ್ದಾರೆ. ಆ್ಯಂಡ್ ಡಾಕ್ಟರ್, ಮತ್ತೊಂದು ಕ್ವೆಶನ್ ಇದೆ ನಿಮಗಾಗಿ. ಈಗ ಬೇರೆ ಅಂದರೆ ಡಯಾಬಿಟೀಸ್ ಆಗಿರ್ಬೋದು ಅಥವಾ ಬೇರೆ ಈ ರೀತಿಯ ಒಂದು ಸಮಸ್ಯೆಯನ್ನ ಬಳಲ್ತಾ ಇದ್ದು, ಬೇರೆಲ್ಲೂ ಟ್ರೀಟ್ಮೆಂಟ್ನ ತಗೊಳ್ತಾ ಇದ್ರೆ, ಆರ್ಥ್ರೈಟಿಸ್ಗಾಗಿ ನಮ್ಮ ಹೋಮಿಯೋಪತಿಗೆ ಬಂದಾಗ ಮೆಡಿಸಿನಲ್ ಎಫೆಕ್ಟ್ ಏನೂ ಆಗೋದಿಲ್ವಾ ಅನ್ನೋದ್ರೆ? ಇಲ್ಲ ನೋಡಿ, ಈಗ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ನೀವು, ಅದ್ರ ಜೊತೆಗೇನೆ ಆರ್ಥ್ರೈಟಿಸ್ ಸಮಸ್ಯೆ ಇದೆ, ಹೋಮಿಯೋಪತಿಗೆ ಬಂದರೆ ಅದರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಇರಲ್ಲ. ಹೋಮಿಯೋಪತಿ ಅಂತ ಹೇಳಿದಾಗ ಸೈಡ್ ಎಫೆಕ್ಟ್ಸ್ ಇಲ್ಲದೇ ನಿಮ್ಮ ರೋಗವನ್ನು ಕಂಪ್ಲೀಟ್ ಆಗಿ ಶಾಶ್ವತ ಆಗಿ ಪರಿಹಾರ ನೀಡುವಂಥದ್ದಂತ ಹೇಳ್ತೀವಿ. ಸೊ ಡಯಾಬಿಟೀಸ್ ಇದ್ದರೂ ಅದ್ರ ಜೊತೆಗೇನೆ ಬೇರೆ ಇದಕ್ಕೂ ಟ್ರೀಟ್ಮೆಂಟ್ ತಗೊಳ್ಬಹುದು. ಓಕೆ ಡಾಕ್ಟರ್, ಒಂದು ಲಾಸ್ಟ್ ಕ್ಲಾರಿಟಿ ಇತ್ತು, ಖಂಡಿತ ಅದನ್ನು ಕ್ಲಿಯರ್ ಮಾಡಿದ್ದೀರಾ ಅಂತ ಹೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಇದೆ ನಾವು. ಇವತ್ತು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾದ್ರಿ, ಆರ್ಥ್ರೈಟಿಸ್ ಬಗ್ಗೆ ಬಹಳಷ್ಟು ಮಾಹಿತಿ ಕೊಟ್ಟಿದ್ದೀರ, ಜೊತೆಗೆ ಕಾಲರ್ಸ್ಗಳ ಪ್ರಶ್ನೆಗೂ ಕೂಡ ಉತ್ತರ ನೀಡಿದ್ರಾ. ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇನ್ನು ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಹೆಲ್ತಿ 24 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಹಾಗೆ ಡಾಕ್ಟರ್ ಜ್ಯೋತಿ ಅವರು ಆರ್ಥ್ರೈಟಿಸ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಇದೇ ರೀತಿಯ ಒಂದು ಆರೋಗ್ಯದ ಸಲಹೆಗಳನ್ನು ಹೊತ್ಕೊಂಡು ನಾವು ನಿಮ್ಮ ಮುಂದೆ ಹಾಜರಾಗ್ತೀವಿ. ನಮಸ್ಕಾರ.